ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿಕೈ ಚಂದ್ರು ಮಾಡುವಂತಹ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ ಮತ್ತು SSP ಇಂಗು. 60ಕ್ಕೂ ಹೆಚ್ಚು ವರ್ಷಗಳಿಂದ ಕೋಟ್ಯಾಂತರ ಅಮ್ಮಂದಿರ ಭರವಸೆಯ ಇಂಗು SSP ಇಂಗು. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗ ನಳಪಾಕ. ಇವತ್ತು 31 ಡಿಸೆಂಬರ್, ಅಂದ್ರೆ ನ್ಯೂ ಇಯರ್ಸ್ ಈವಿನ ದಿನ. ಇವತ್ತು ರಾತ್ರಿ 12 ಗಂಟೆಗೆ ಎಲ್ಲ ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ. ಹಾಗಾಗಿ ನಮ್ಮ ಬೊಂಬಾಟ್ ಭೋಜನದಲ್ಲೂ ವಿಶೇಷವಾಗಿ ನಾವು ಈ ನ್ಯೂ ಇಯರ್ನ ಆಹ್ವಾನ ಮಾಡಬೇಕು ಅಂತ ಆಸೆ. ಹಾಗಾಗಿ ನಾನು ನಮ್ಮ ಬೇಕಿಂಗ್ ಗುರುಗಳಿಗೆ ಬರ್ಮಾಡ್ಕೊಂಡಿದ್ದೀನಿ. ಅವರು ಇವತ್ತು ಮತ್ತೆ ಬರ್ತಾರೆ. ಇವತ್ತೊಂದು ಸ್ಪೆಷಲ್ ಕೇಕ್ನ ಬೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಯಾಕೆ ಅಂದರೆ ನ್ಯೂ ಇಯರ್ ಅಲ್ವಾ, ಎಲ್ಲರೂ ಕೇಕ್ ಕಟ್ ಮಾಡೇ ಮಾಡ್ತಾರೆ, ನಾವು ಕೂಡ ಒಂದು ಕೇಕ್ ಮಾಡಿ ಕಟ್ ಮಾಡಬೇಕು. ಅದಕ್ಕೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸೊ ತಡ ಮಾಡೋದು ಬೇಡ, ನಮ್ಮ ಗುರುಗಳನ್ನ ಕರೆದು ಬಿಡ್ತೀನಿ. ಸೊ ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಮೈ ಗುರು ಶೆಫ್ ಲಾವಣ್ಯ. ಬರಬೇಕು ಬರಬೇಕು ಗುರುಗಳೇ. How are you? I'm good. How are you? I am handsome. Thank you. ನಿಮಗೆ ಹೊಸ ವರ್ಷದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಯು ಟು. ಸೊ ಈ ವರ್ಷ ನಿಮ್ಮ ಎಲ್ಲ ಕನಸುಗಳು ಈಡೇರಲಿ, ಎಲ್ಲ ಆಸೆಗಳು ಈಡೇರಲಿ ಅಂತ ಆಶಿಸ್ತೀನಿ. ವೆಲ್ಕಮ್ ಟು ಬೊಂಬಾಟ್ ಭೋಜನ. ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ವಂಡರ್ಫುಲ್. ಇವತ್ತು ನೀವು ಬಂದಿದ್ದೀರಾ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಬೇಕು ನಾವು. ಸೊ ಒಂದು ಕೇಕ್ ಮಾಡೋದು, ಯಾವ ಕೇಕ್ ಹೇಳ್ಕೊಡ್ತೀರಾ? ನ್ಯೂ ಇಯರ್ಗೆ ಒಂದು ಎಲ್ಲರಿಗೂ ಬೇಸಿಕ್ ಆಗಿ ಕೇಕ್ ಅಂದ ತಕ್ಷಣ ಪೈನಾಪಲ್ ಪೇಸ್ಟ್ರಿ ನಮ್ಗೆ ಬರುತ್ತೆ. ಹೌದು. ಸೊ ಇವಾಗ ನಾವು ಪೈನಾಪಲ್ ಫ್ಲೇವರ್ ಅಲ್ಲಿ ಒಂದು ಕೇಕ್ ಮಾಡೋಣ. ಪೈನಾಪಲ್ ಕೇಕ್ ಫ್ಲೇವರ್ ಅಲ್ಲಿ ಫ್ಲೇವರ್ ಅಲ್ಲಿ ಕೇಕ್. ಓಕೆ, ಕಾಲ್ ಇಟ್ ಪೈನಾಪಲ್ ಕೇಕ್. ಓಕೆ. ಸೊ ಏನೇನು ಬೇಕು ಅದಕ್ಕೆ ಹೇಳ್ಬಿಡಿ. ಆಲ್ ಪರ್ಪಸ್ ಫ್ಲಾರ್, ಮೈದಾ, ಮೈದಾ, ಹಾಲು, ಹಾಲು, ಮೊಸರು, ಆಯಿಲ್, ಬೇಕರ್ ಶುಗರ್, ಪೈನಾಪಲ್ ಕ್ರಶ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವೆನಿಲಾ ಎಸೆನ್ಸ್, ಕಲರ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಓಕೆ. ಸೊ ಫಸ್ಟ್, ಓಕೆ, ಸೊ ಫಸ್ಟ್ I will help you or you will help me? I am helper. Okay. So, first curd. Curd. ಮನೇಲ್ ಮಾಡಿರ ಮೊಸರು ತಗೋಬೇಡಿ, ಎನಿ ಪ್ಯಾಕೆಟ್ ಕರ್ಡ್ ವಿಲ್ ಡು. ಯಾಕಂದ್ರೆ ಮನೇಲಿ ಮಾಡಿರೋದು ಒಂದು ದಿವಸ ನೀರ್ ಜಾಸ್ತಿ ಹಾಕಿರ್ತೀವಿ, ನೀರ್ ಕಡಿಮೆ ಹಾಕಿ. ಬೇಕರ್ ಶುಗರ್, ಬೇಕರ್ ಶುಗರ್ ಏನಕ್ಕೆ ಅಂದ್ರೆ ಇದು ಒಂದ್ ಸ್ವಲ್ಪ ಫೈನರ್ ವರ್ಷನ್ ಇರುತ್ತೆ ನಾರ್ಮಲ್ ಗ್ರೇನ್ ಶುಗರ್ ಗಿಂತ ಬೇಗ ಕರಗುತ್ತೆ. ಒಂದ್ ನಿಮಿಷ, ನಂದು ಒಂದ್ ಪ್ರಶ್ನೆ ಇದೆ. ಕ್ಯಾಸ್ಟರ್ ಶುಗರ್ ಅಂತೀವಲ್ಲ, ಅದೇ ಬೇಕರ್ ಶುಗರ್. ಕ್ಯಾಸ್ಟರ್ ಶುಗರ್ ಇಸ್ ಬೇಕರ್ ಶುಗರ್. ಸೊ ಇದಾದ್ಮೇಲೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ. ಇವಾಗ ಜಾಸ್ತಿ ವಿಸ್ಕ್ ಮಾಡಂಗಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ, ಅದ್ ಮಿಕ್ಸ್ ಆಗ್ಬೇಕಷ್ಟೇ. ಮಿಕ್ಸ್ ಮಾಡ್ಬಿಡಿ ಫುಲ್. ಅಂಡ್ ಸ್ಟಾಪ್ ಇಟ್, ವಿ ವಿಲ್ ನಾಟ್ ಮೂವ್. ಇದನ್ನ ಶೇಕ್ ಮಾಡಂಗಿಲ್ಲ. ಇವಾಗ ಇಲ್ಲಿ ನೋಡಿ ನೊರೆ ಬರ್ತಾ ಇದೆ, ಒಂದ್ ಸ್ವಲ್ಪ ಉಬ್ಬಿದಂಗ ಆಗುತ್ತೆ, ಎಗ್ ಸಬ್ಸ್ಟಿಟ್ಯೂಟ್ ತರ. ಓಕೆ, ದಿಸ್ ಈಸ್ ಸಮಥಿಂಗ್ ಐ ಡಿಡ್ ನಾಟ್ ನೋ. ನಾವು ನೊರೆ ಎಲ್ಲ ಚೆನ್ನಾಗ್ ಬಂತು, ವೆನಿಲಾ ಎಸೆನ್ಸ್, ಆಯಿಲ್, ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದೀವಿ. ಎಸ್, ನಮ್ಮ ಹತ್ರ ಉಳಿದಿರೋ ಇಂಗ್ರೀಡಿಯಂಟ್ಸ್ ಫ್ಲಾರ್ ಅಂಡ್ ಮಿಲ್ಕ್. ಇವಾಗ ವಿಸ್ಕ್. ಓಕೆ, ತಗೋಬಹುದು. ಇದು ಸ್ಟ್ರೈನ್ ಎಲ್ಲ ಏನ್ ಮಾಡೋದು ಬೇಡವಾ? ಏನ್ ಬೇಕಿಲ್ಲ. ವಾವ್, ಓಕೆ. ಫ್ಲಾರ್, ಮಿಲ್ಕ್, ಫ್ಲಾರ್, ಮಿಲ್ಕ್, ಫ್ಲಾರ್, ಫ್ಲಾರ್, ಮಿಲ್ಕ್, ಫ್ಲಾರ್, ಮೈದಾ, ಹಾಲು, ಹಾಲು, ಮೈದಾ, ಮೈದಾ, ಹಾಲು, ಹಾಲು, ಮೈದಾ. ಓಕೆ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಅಂದ್ರೆ ಮಿಲ್ಕ್ ಇಲ್ಲಿ ನಿಲ್ಸ್ಕೋಬಹುದು, ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಕನ್ಸಿಸ್ಟೆನ್ಸಿ ನಮ್ಗೆ ರಿಬನ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಅದ್ ಹೆಂಗ್ ನೋಡೋದು ಅಂತ ನಾನು ತೋರಿಸ್ತೀನಿ. ವಿಗ್ರೆಸ್ ಮಿಕ್ಸಿಂಗ್. ಎಸ್, ವಂಡರ್ಫುಲ್. ಸೊ ಈ ತರ ಬ್ಯಾಟರ್ ಸ್ಮೂತ್ ಆಗಿರ್ಬೇಕು. ಇವಾಗ ಇದನ್ನ ನಾವ್ ಹಿಂಗ್ ರಿಬನ್ ತರ ಬೀಳ್ಬೇಕು. ಸೊ ದಿಸ್ ಇಸ್ ರಿಬನ್ ಕನ್ಸಿಸ್ಟೆನ್ಸಿ ಬ್ಯಾಟರ್. ಸೊ ನಾವ್ ಇದಕ್ಕೆ ಒಂದ್ ಕೇಕ್ ಟಿನ್ ಪ್ರಿಪೇರ್ ಮಾಡ್ಕೊಂಡಿದೀವಿ. ಆಯಿಲ್ ಹಚ್ಬಿಟ್ಟು ಕೆಳಗಡೆ ಒಂದ್ ಬೇಕರ್ಸ್ ಪೇಪರ್ ಅಂತ ಬರುತ್ತೆ, ಪಾರ್ಚ್ಮೆಂಟ್ ಪೇಪರ್, ಅದ್ ಹಾಕಿದೀನಿ. ಸೊ ದಿಸ್ ಇಸ್ ದ ಬೇಸಿಕ್ ಕೇಕ್. ಇದು ಇದು ಬೇಸಿಕ್ ಕೇಕ್, ಇದ್ರಲ್ಲಿ ಏನ್ ಫ್ಲೇವರ್ ಮಾಡ್ಬೋದು ಮಾಡ್ಬೋದು. ಮಧ್ಯ ಒಂದ್ ಸ್ವಲ್ಪ ಹಿಂಗೆ ವೆಲ್ ತರ ಮಾಡ್ಕೋಬೇಕು, ಬೇಕಾಗೋ ಅಷ್ಟೊತ್ತಿಗೆ ಅದು ಉಬ್ಬುತ್ತಲ್ಲ. ನೋಡಿದ್ರ ಈ ಟೆಕ್ನಿಕ್ ಎಲ್ಲ ನಮಗ್ ಗೊತ್ತಿಲ್ಲ. ಸೊ ನಾವ್ ಇದನ್ನ ಪ್ರಿಹೀಟ್ ಆಗಿರೋ ಮೈಕ್ರೋ ಟ್ಯಾಪ್ ಗೀಪ್ ಎಲ್ಲ ಮಾಡ್ಬೇಕು ಅಂತಾರಲ್ಲ, ಟ್ಯಾಪ್ ಮಾಡೋದ್ ಎಗ್ ಅಲ್ಲಿ, ಇದು ಎಗ್ಲೆಸ್. ನಾವ್ ಅದನ್ನ ನೊರೆ ಬರ ಟ್ರೈ ಮಾಡಿದ್ವಿ, ವಿ ನೀಡ್ ಇಟ್.
ಅದನ್ನ ಟ್ಯಾಪ್ ಮಾಡಿ ಹೋಗಂಗ್ ಮಾಡಂಗಿಲ್ಲ ಅವ ಕೇಕ್ ಡೆನ್ಸ್ ಆಗೋಗುತ್ತೆ ಓಕೆ ಓಕೆ ಪ್ರೀ ಹೀಟ್ ಮಾಡಬೇಕು ಓವನ್ ಪ್ರೀ ಹೀಟ್ ಗೆ ಒಂದು 5 ಮಿನಿಟ್ಸ್ 160 ಡಿಗ್ರೀಸ್ ಅಲ್ಲಿ ಇದನ್ನ ಬೇಕಿಂಗ್ ಇಡೋಣ ಓಕೆ ಪ್ರೀ ಹೀಟ್ ಆಗಿದೆ ಇವಾಗ ಪ್ರೀ ಹೀಟ್ ಆಗಿದೆ ಇದೆ ಟ್ರೈ ಇರಲ ಇದು ಗ್ರಿಲ್ ಇರಲ ಇದೆ ಸರ್ ಇದೆ ಸರ್ ಸೋ ಈಗ ಇದು ಎಷ್ಟು ನಿಮಿಷ ಬೇಕಾಗಬೇಕು ಇದು 25-30 ಮಿನಿಟ್ಸ್ ಆಗುತ್ತೆ 30 ಮಿನಿಟ್ಸ್ ಬೇಕಾಗಬೇಕು ಅಷ್ಟರಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ಪ್ರಶ್ನೆ ನಿಮ್ಮದು ಉತ್ತರ ನಮ್ಮದು ಇವತ್ತಿನ ಪ್ರಶ್ನೆ ಇದೆ ಮಾ ಒಂದು ಉತ್ತರ ಕೊಟ್ಬಿಡಿ ಗೀತಾಂಜಲಿ ಅನ್ನೋರು ಈ ಪ್ರಶ್ನೆ ಬರೆದಿದ್ದಾರೆ ಹಲೋ ಗೌರಿಯಮ್ಮ ಮತ್ತು ಚಂದ್ರು ಸರ್ ನನಗೆ 25 ವರ್ಷ ನನಗೆ ಟಾನ್ಸಿಲ್ಸ್ 5 ವರ್ಷ ಇದ್ದಾಗಿಂದ ಇದೆ ಆಗ ಡಾಕ್ಟರ್ಗಳು ನಾನು ಮೈನರ್ ಅಂತ ಹೇಳಿ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ಈಗ ನನಗೆ ನುಂಗೋದಕ್ಕೆ ತುಂಬ ಸಮಸ್ಯೆಗಳಾಗ್ತಾ ಇದೆ ಹಲವಾರು ಸರಿ ಗಂಟಲಲ್ಲಿ ಗಟ್ಟಿ ಕಫ ತುಂಬಿಕೊಂಡಿರುತ್ತೆ ಇದು ನನಗೆ ಮೆಂಟಲಿ ಎಫೆಕ್ಟ್ ಮಾಡ್ತಾ ಇದೆ ಯಾಕೆ ಅಂದರೆ ತಿನ್ನುವಾಗ ಆಹಾರ ಗಂಟಲಲ್ಲಿ ಸಿಕ್ಕಾಕೊಂಡಂಗಾಗತ್ತೆ ದಯವಿಟ್ಟು ಗೌರಿಯಮ್ಮ ಇದಕ್ಕೇನಾದರೂ ಒಂದು ಪರಿಹಾರವನ್ನು ಸೂಚಿಸಬೇಕು ಸರ್ಜರಿ ಮಾಡಿಸ್ದೀರಾ ಇದಕ್ಕೇನಾದ್ರೂ ಮಾಡಿಸ್ಕೊಳಕ್ಕಾದ್ರೆ ಮಾಡೋಕ್ಕಾದ್ರೆ ತುಂಬ ಒಳ್ಳೆಯದು ದಯವಿಟ್ಟು ನನ್ನ ಪತ್ರಕ್ಕೆ ಉತ್ತರ ಕೊಡಿ ಅಂತ ಬರೆದಿದ್ದಾರೆ ಇದು ಸಣ್ಣದಾಗಿರುವಾಗ ಬಹಳ ಸುಲಭವಾಗಿ ಇದನ್ನು ಪರಿಹಾರ ಮಾಡಬಹುದು ಆದರೂ ಇವಾಗಲೂ ಒಂದು ಪರಿಹಾರ ಹೇಳ್ತೀನಿ ಸ್ವಲ್ಪ ಸತತವಾಗಿ ಕೆಲವು ಜಾಸ್ತಿ ದಿವಸ ಮಾಡಬೇಕಾಗತ್ತೆ ನೀವು ಅಷ್ಟೇ ಅದಕ್ಕೆ ನಾನು ಮೊದಲೇ ರೆಡಿ ಮಾಡಿಟ್ಕೊಳ್ಳೋ ಥರನೇ ಒಂದು ಮೆಥಡ್ಡೇ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ಇದಕ್ಕೆ ನಿಮಗೆ ಬೇಕಾಗುವಂಥ ಪದಾರ್ಥಗಳು ಕಚೋರ ಮತ್ತು ಒಣಶುಂಠಿ ಅತಿ ಮಧುರ ಮತ್ತು ಮಾವಿನ ಎಲೆ ಇವು 4 ಪದಾರ್ಥ ನಿಮಗೆ ಬೇಕಾಗತ್ತೆ ಇದನ್ನು ಕಚೋರನೂ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಒಣಶುಂಠಿಯನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಅತಿ ಮಧುರನೂ ಪುಡಿ ಮಾಡಿಟ್ಕೊಳ್ಳಿ ಇವು 3 ಪುಡಿಯನ್ನು ಮಾಡ್ಕೊಳ್ಳಿ ಮಾವಿನ ಎಲೆಯನ್ನು ಒಣಗಿಸಿ ಪುಡಿ ಮಾಡಿಟ್ಕೊಳ್ಳಿ ಇದಿಷ್ಟನ್ನು ಕೂಡ ನೀವು ಸರಿಯಾಗಿ ಒಂದು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಅದನ್ನು ಮಿಶ್ರ ಮಾಡಿ ಅದನ್ನು ನೀವು ಒಂದು ಗಾಜಿನ ಶೀಷೆಗೆ ಹಾಕಿಟ್ಕೊಳ್ಳಿ ಪ್ರತಿನಿತ್ಯ 1/2 ಚಮಚದಷ್ಟು ಈ ಪುಡಿಯನ್ನು ಸ್ವಲ್ಪ ಒಂದು 1/2 ಚಮಚದಷ್ಟು ಜೇನುತುಪ್ಪದಲ್ಲಿ ಕಲಸಿ ಇದನ್ನು ಹೇಗೆ ತಿನ್ನಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ನೆಕ್ಕೋಬೇಕು ಇದು ಔಷಧ ಎಲ್ಲಿಗೆ ಅಂದರೆ ಗಂಟಲಿಗೆ ಹೊಟ್ಟೆಗಲ್ಲ ಸುಮ್ಮನೆ ಒಂದ್ಸಲ ಹಾಕೊಂಡ್ಬಿಟ್ಟು ನೀರು ಕುಡಿದ್ಬಿಟ್ಟು ಹೊಟ್ಟೆ ಕಳಿಸ್ಬಿಡ್ಬೇಡಿ ಸ್ವಲ್ಪ ಸ್ವಲ್ಪನೇ ನಾಲ್ಗೆ ಮೇಲೆ ಇಟ್ಕೊಳ್ಳಿ ಅದು ಸ್ವಲ್ಪ ಗಂಟಲಲ್ಲಿ ಹೋಗ್ತಾ ಇರಬೇಕು ಆ ಒಂದು ಇಷ್ಟು ಒಂದು ಚಮಚ ಆಗಿರುತ್ತೆ ಕಲಸಿರುವಂಥ ಪುಡಿ ಮತ್ತು ಜೇನುತುಪ್ಪ ಅದನ್ನು ಚುರುಚೂರೇ ಚುರುಚೂರೇ ನೆಕ್ಕೊಳ್ಳಿ ನಿಧಾನವಾಗಿ ನುಂಗ್ತಾ ಬನ್ನಿ ಈ ರೀತಿ ಸತತವಾಗಿ ಕೆಲವು ದಿವಸಗಳ ಕಾಲ ಮಾಡ್ತಾ ಬನ್ನಿ ಕ್ರಮೇಣ ನಿಮ್ಮ ಸಮಸ್ಯೆ ಸರಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಓ ವೆರಿ ಸಿಂಪಲ್ ಕಚೋರ ಅನ್ನೋದನ್ನ ಮಾತ್ರ ನೀವು ತಗೊಂಬರ್ಬೇಕು ಅದು ಗಂದಿಗೆ ಹಣ್ಣಿನಲ್ಲಿ ಸಿಗುತ್ತೆ ಸೊ ಗೀತಾಂಜಲಿ ಅವರೇ ದಯವಿಟ್ಟು ಇದನ್ನು ನೀವು ಮನೆಯಲ್ಲಿ ಪ್ರಯೋಗ ಮಾಡಿ ಮತ್ತೆ ನಮಗೆ ನಿಮ್ಮ ಫೀಡ್ಬ್ಯಾಕನ್ನು ಕೊಡಿ ಯಾವ ರೀತಿ ಅದು ನಿಮಗೆ ಸಹಾಯ ಮಾಡ್ತು ಅಂತ ತಿಳಿಸಿ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್ ಗೀತಾಂಜಲಿ ಫಾರ್ ದ ಲೆಟರ್ ಸೊ ನೋಡೋಣ ಕೇಕ್ ಆಗಿದೆಯಾ ಅಂತ ನಾನು ಅಷ್ಟರಲ್ಲಿ ಅದು ಚುಚ್ಚಕ್ಕೆ ಒಂದು ತಗೊಂಬಿಡ್ತೀನಿ ಸೊ ಇದನ್ನ ಕ್ಲೀನಾಗಿ ಬಂದಿದೆ ಡೆಫಿನೆಟ್ ಆಗಿ ಚೆನ್ನಾಗಿ ಬೇಕಾಗಿದೆ ತಣ್ಣಗಾಗ್ಲಿ ಈ ಕೇಕ್ ಮತ್ತು ಪೇಸ್ಟ್ರಿಗೆ ವ್ಯತ್ಯಾಸ ಏನು ತುಂಬಾ ಒಳ್ಳೆ ಕ್ವೆಶನ್ ಸ್ಪಾಂಜ್ ಇದು ಕೇಕ್ ಕೇಕ್ ಇದಕ್ಕೆ ಕ್ರೀಮ್ ಹಾಕ್ತಿವಲ್ಲ ಅದನ್ನೆಲ್ಲರೂ ಪೇಸ್ಟ್ರಿ ಅಂತಾರೆ ಅದು ಪೇಸ್ಟ್ರಿ ಅಲ್ಲ ಅದು ಗ್ಯಾತೋ 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 ಇಸ್ ಅ ಜರ್ಮನ್ ವರ್ಡ್ ಓಕೆ ಅದು ರಿಚ್ ಕೇಕ್ ಪೇಸ್ಟ್ರಿ ಪಫ್ ತಿಂತೀವಲ್ಲ ಗಿರಿ ಗಿರಿ ಆಗಿರುತ್ತೆ ಪಫ್ ಕಾರಿ ಅದೆಲ್ಲ ಪೇಸ್ಟ್ರಿ ಸೊ ಡೋನ ಬಟರ್ ಜೊತೆ ಲ್ಯಾಮಿನೇಟ್ ಮಾಡಿ ಇಟ್ಬಿಟ್ರೆ ಅದನ್ನ ಪೇಸ್ಟ್ರಿ ಅಂತಾರೆ ಅದಕ್ಕೆ ಇವಾಗ ಸ್ಪಂಜ್ ತರ ಮೆತ್ತಗಿರ್ಬೇಕಲ್ಲ ಅದಕ್ಕೊಂದು ಸಿರಪ್ ರೆಡಿ ಮಾಡ್ಕೊಂಡು ಸೊ ಐ ವಾಂಟ್ ಸಮ್ ವಾಟರ್ ವಾಟರ್ ಇದು ಪೈನಾಪಲ್ ಕ್ರಶ್ ಮಾರ್ಕೆಟ್ ಅಲ್ಲಿ ಪೈನಾಪಲ್ ಸ್ಕ್ವಾಶ್ ಅಂತ ಸಿಗುತ್ತೆ ಕ್ರಶ್ ಅಂದ್ರೆ ಅದೇ ಯಾರು ಮನೆಗೆ ಬಂದ ತಕ್ಷಣ ಜ್ಯೂಸ್ ಕುಡಿತೀರಾ ಹಾಕೊಂಡು ಕೊಡ್ತೀರಲ್ಲ ಅದಕ್ಕೆ ಕ್ರಶ್ ಅನ್ನೋದು ಸುಮ್ಮನೆ ಹೇಳಿ ಎಲ್ಲಿಂದ ತರೋದು ಇದು ನಾನು ಕೇಳ್ತಾರೆ ಅದಕ್ಕೆ ಕರೆಕ್ಟ್ ಇನ್ನೊಂಚೂರು ಬೇಕು ಇನ್ನ 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 ಸೇವ್ ಮಾಡ್ಕೋಬೇಕು ಸೇವ್ ಮಾಡ್ಕೋಬೇಕಾ ಹೌದು ನಮ್ಗೆ ಅದ್ ಕೆಳಗಡೆ ಜ್ಯೂಸ್ ಮಾತ್ರ ಬೇಕು
ಪಲ್ಪ್ ಬೇಡ, ಪಲ್ಪ್ ಬೇಡ. ಸೊ ಇದಕ್ಕೆ ನಾವು ಸಕ್ಕರೆ ಏನು ಹಾಕಂಗಿಲ್ಲ, ಸಕ್ಕರೆ ಆಲ್ರೆಡಿ ಇರುತ್ತೆ. ನಮ್ ಕ್ರೀಮ್ ಅಲ್ಲೂ ಸಕ್ಕರೆ ಇರುತ್ತೆ. ನಾನು ಇದನ್ನ ಮಾಡ್ಬೇಕಾರೆ ನೀವು ಅಷ್ಟೊತ್ತಿಗೆ ಇದನ್ನ ವಿಪ್ ಮಾಡ್ಬೋದು. ಸೊ ಕ್ರೀಮು ವಿಪ್ ಮಾಡ್ಬೇಕು. ಇದು ಪಕ್ಕ ವಿಪ್ಪಿಂಗ್ ಮಾಡಿ ರೆಡಿ ಮಾಡ್ಬಿಡ್ತೀವಿ. ಅಷ್ಟರಲ್ಲಿ ಹಳೆ ಟೇಪ್ ನಿಮ್ಗೋಸ್ಕರ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಂತ ಭೂತಯ್ಯನ ಮಗ ಅಯ್ಯು ಕಥೆಯಲ್ಲಿ ಅಯ್ಯು ಮನೆಯನ್ನ ಊರ್ನವರೆಲ್ಲ ಜೋಸ್ತಾರಲ್ಲ, ಆಗ ರೈತರು ಉಪ್ಪಿನಕಾಯನ್ನ ಪಾಯಸದಂತೆ ಸುರಿದು ತಿಂದರು ಅಂತ ಒಂದು ವಾಕ್ಯವನ್ನ ಬರೆದಿದ್ರು. ಸಿನಿಮಾ ಸ್ಕ್ರೀನ್ ಪ್ಲೇ ಮಾಡುವಾಗ ಈ ವಾಕ್ಯ ತುಂಬ ಚೆನ್ನಾಗಿದೆ, ಈ ಸಂದರ್ಭನೇ ತುಂಬ ಚೆನ್ನಾಗಿದೆ, ಐಡಿಯಾನೇ ತುಂಬ ಚೆನ್ನಾಗಿದೆ. ಇದನ್ನ ಸ್ಕ್ರೀನ್ ಮೇಲೆ ಯಾವ ರೀತಿ ತೋರಿಸ್ಬೇಕು ಅಂತ ಸಿದ್ಧಲಿಂಗಯ್ಯ ಅವರು ತುಂಬ ತಲೆ ಕೆಡಿಸ್ಕೊಂಡು ಒಂದು ಸೀನನ್ನು ಕ್ರಿಯೇಟ್ ಮಾಡಿದ್ರು. ಊರಿನವರೆಲ್ಲ ಬರ್ತಾರೆ, ಅಯ್ಯು ಮನೆಯಲ್ಲಿ ದೋಚ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಎಲ್ಲವನ್ನೂ ದೋಚ್ತಾ ಇದ್ರೆ ಆ ಊರಿನಲ್ಲಿ ಚಪ್ಪಲಿ ಹೊಲಿಯುವ ಮೋಚಿ ಒಬ್ಬ ಇರ್ತಾನೆ, ಅವನು ಈ ಉಪ್ಪಿನಕಾಯಿ ಜಾಡಿನ ನೋಡ್ಬಿಟ್ಟು ಉಪ್ಪಿನಕಾಯಿ 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 ಅಂತ ತಗೊಂಡು ಚೆನ್ನಾಗಿ ಬಾಯಿ ಕೈ ಹಾಕಿ ಹಾಕಿ ಎಲ್ಲ ಉಪ್ಪಿನಕಾಯಿನ ತಿನ್ನೋ ಥರ ತೋರಿಸ್ಬೇಕು ಅಂತ ಸೀನ್ ಬರೆದ್ರು. ಆ ದೃಶ್ಯವನ್ನು ಅಭಿನಯಿಸೋದಕ್ಕೆ ಲೋಕನಾಥ್ ಅವರಿಗೆ ಮೋಚಿ ಪಾತ್ರವನ್ನು ಕೊಟ್ಟರು. ಲೋಕನಾಥ್ ಅವರು ಆ ದೃಶ್ಯವನ್ನು ಅದ್ಭುತವಾಗಿ ಅಭಿನಯಿಸಿದ್ರು. ಇವತ್ತಿಗೂ ನಮ್ಮ ಕಣ್ಣು ಮುಂದೆ ಆ ದೃಶ್ಯ ಹಾಗೇ ಇದೆ. ಆದರೆ ಆ ದೃಶ್ಯ ಅಭಿನಯಿಸುವಾಗ ಲೋಕನಾಥ್ ಅವರು ಪಟ್ಟಂಥ ಪಾಡು ಅಷ್ಟಿಷ್ಟಲ್ಲ. ಒಂದು ಸಲಿಗೆ ಒಂದು ಕೈ ತುಂಬ ಬೊಗಸೆ ತುಂಬ ಉಪ್ಪಿನಕಾಯಿ ತಗೋಬೇಕು, ಬಾಯಿಗೆ ಹಾಕೋಬೇಕು, ತಿನ್ನಬೇಕು, ಶಾರ್ಟ್ ಕಟ್ ಆದ ತಕ್ಷಣ ಬಿಂದಿಗೆ ನೀರು ಕುಡಿಬೇಕು, ಮತ್ತೆ ಇನ್ನೊಂದು ಶಾರ್ಟಾಗಿ ತಗೋಬೇಕು. ಹೀಗೆ 8 ಶಾರ್ಟಲ್ಲಿ ಲೋಕನಾಥ್ ಅವರು ಆ ಉಪ್ಪಿನಕಾಯಿ ತಿನ್ನುವುದನ್ನು ತೋರಿಸಿದ್ರು. ಇಡೀ ಚಿತ್ರ ಕಣ್ಣು ಮುಂದೆ ಬಂದಾಗ ನಮಗೆ ರಪ್ಪಂತ ರಾಚೋ ಸೀನ್ ಏನಪ್ಪ ಅಂದರೆ ಉಪ್ಪಿನಕಾಯಿ ಸೀನು. ಎಷ್ಟು ಚೆನ್ನಾಗಿ ಜನ ಲೋಕನಾಥ್ ಅವ್ರನ್ನ ಇಷ್ಟಪಟ್ಟರು ಅಂದರೆ ಅವರು ಎಲ್ಲಿ ಹೋದ್ರೂ ಉಪ್ಪಿನಕಾಯಿ ಅಂಕಲ್ ಅಂತ ಕರೆಯೋರು. ಎಷ್ಟೋ ಕಡೆ ಅವ್ರಿಗೆ ಉಪ್ಪಿನಕಾಯಿ ತಂದು ತಂದು ಕೊಡೋರು, ಸಾರ್ ತಗೊಳ್ಳಿ ಉಪ್ಪಿನಕಾಯಿ ಅಂತ ಕೊಡೋರು. ಮಂಡ್ಯದಲ್ಲಿ ಒಂದು ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಲೋಕನಾಥ್ ಅವರು ಚೀಫ್ ಗೆಸ್ಟ್ ಆಗಿದ್ದಾಗ ಒಂದು ಅಜ್ಜಿ ಒಂದು ದೊಡ್ಡ ಜಾಡಿ ಉಪ್ಪಿನಕಾಯಿ ತಂದುಬಿಟ್ಟು ಆ ಸಿನಿಮಾದಲ್ಲಿ ತಿಂದಲ್ಲ ಹಂಗೆ ತಿನ್ನಪ್ಪ ಅಂತ ಹೇಳಿ ಒಂದೇ ಹಠ ಶುರು ಮಾಡಿಬಿಟ್ಟಿದ್ರು. ಯಾಕೆ ಈ ಕತೆ ಹೇಳಿದೆ ಅಂದರೆ ಒಂದು ಕಾದಂಬರಿಯ ಒಂದು ಸಣ್ಣ ವಾಕ್ಯ ಒಂದು ದೃಶ್ಯವಾಗಿ ಎಷ್ಟು ಅದ್ಭುತವಾಗಿ ಪರಿವರ್ತಿಸ್ಬೋದು ಅಂತ ಇದರಿಂದ ಅರ್ಥ ಆಗತ್ತೆ ನಮಗೆ. ಅಬ್ಬಾ, ಲೋಕನಾಥ್ ಅಂಕಲ್ನ ನೆನೆಸ್ಕೊಂಡ್ರೆ ಉಪ್ಪಿನಕಾಯಿ ಸೀನೇ ತಲೆಗೆ ಬರುತ್ತೆ ಅಲ್ವಾ? ಕ್ರೀಮ್ ರೆಡಿ ಇದೆ. ಸೊ ಇದು ಪಲ್ಪ್ ಎಲ್ಲ ನಾನು ಇಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಾವು ಒಂದು ಬಾಟಲ್ಗೆ ಹಾಕೋಣ. ಸೊ ಮುಚ್ಚಳಾಗಿ ಹೋಲ್ಸ್ ಮಾಡಿದ್ದೀನಿ. ಹೋಲ್ಸ್ ಮಾಡಿರೋದನ್ನ ಇಲ್ಲಿ ಹಾಕೊಂಡು ಇಲ್ಲಿ ಇಟ್ಕೊಳ್ಳೋಣ ಒಂದ್ ಸೈಡ್ ಅಲ್ಲಿ. ಕೇಕ್ ನ ರಿಲೀಸ್ ಮಾಡ್ಕೊಳ್ಳೋದು. ಇದನ್ನ ಟರ್ನ್ ಟೇಬಲ್ ಅಂದ್ರೆ ಕೇಕ್ ಬೋರ್ಡ್ ಇದೆ. ಪೂರ್ತಿಯಾಗಿ ಆರ್ಬೇಕು ಕೇಕು, ಅಲ್ಲಿವರೆಗೂ ಇದು ಮಾಡಕ್ಕಾಗಲ್ಲ. ಇದು ಪೇಪರ್. ಕೇಕ್ ನೈಫ್ ಅನ್ನು ತಗೋಬೇಕು. ಇವಾಗ ಕೇಕ್ ನ ಲೇಯರ್ಸ್ ಕಟ್ ಮಾಡೋಣ. Look at the texture. Fantastic. Okay. Offset palette knife. Swalpa. Cream. Cake move aga. Yes. So now cream na flavor maadkona. Swalpa cream to. Cream na flavor maadkona. Okay. Pulp ittala. Ha. Aduna. ಎಷ್ಟು ಹಾಕೋಬೇಕು ಫ್ಲೇವರ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟು ಹಾಕೋಬೇಕು. ಇಲ್ಲಿ ಸೆಂಟರ್ ಲೇಯರ್ ಆಫ್ ದ ಕೇಕ್. ಬಾಟ್ಲ್ ಯೂಸ್ ಮಾಡಿದ್ರೆ ಈವನ್ ಸೋಕಿಂಗ್ ಆಗುತ್ತೆ. ಸ್ಪೂನು ಇನ್ನೊಂದು ಏನೇನೋ ಯೂಸ್ ಮಾಡಕ್ ಹೋದ್ರೆ ಸೋಕಿಂಗ್ ಈವನ್ ಆಗಲ್ಲ. ಆಯ್ತು, ಮಿಕ್ಸ್ ಕ್ರೀಮ್ ಪ್ಯಾಲೆಟ್ ನೈಫ್ ಪ್ರೆಸ್ ದ ಕ್ರೀಮ್. ಆವಾಗ ಕ್ರೀಮ್ ಸ್ಪ್ರೆಡ್ ಆಗುತ್ತೆ.
ಇವಾಗ ನಾವು ಕೆಳಗಡೆ ಲೇಯರ್ ಇಡಂಗಿಲ್ಲ, ಟಾಪ್ ಮೋಸ್ಟ್ ಲೇಯರ್ ಹಿಂಗ್ ಉಲ್ಟಾ ಇಡ್ಬೇಕು. ಉಲ್ಟಾ ಇಟ್ಬಿಟ್ಟು ಫಸ್ಟ್ ಸೋಪ್ ಮಾಡಬಾರ್ದು. ಕ್ರೀಮ್ ಹಾಕ್ಬಿಡ್ಬೇಕಾ? ಈ ಸೈಡ್ಸ್ ಅಲ್ಲಿ ಗ್ಯಾಪ್ ಇದೆ ಅಲ್ಲ, ಮನೆ ಕಟ್ಟುವಾಗ ಸಿಮೆಂಟ್ ಹಾಕ್ತೀವಲ್ಲ, ಸಿಂಪಲ್ ಅದೇ ತರ ಪ್ಲಾಸ್ಟಿಂಗ್ ಮಾಡ್ಬೇಕು. ಪ್ಲಾಸ್ಟಿಂಗ್ ಮಾಡೋದು ಓಕೆ. ಗ್ಯಾಪ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕ್ರೀಮ್ ಮಿಕ್ಸ್ ಮಾಡಿ ಸೋಕಿಂಗ್. ಇದನ್ನ ಸ್ಟ್ರೇಟ್ ಇನ್ನೊಂಚೂರು ಪ್ರೆಸ್ ಮಾಡ್ಬೋದು. ನಾನು ಹಾಕ್ತೀನಿ, ನೀವು ಐಸಿಂಗ್ ಮಾಡಿ. ಇದಾಯ್ತು. ಇದರ ಮೇಲೆ ಇನ್ನೊಂದು ಮಾಡ್ಬೇಕು. ಕ್ರೀಮ್ ರೆಡಿ ಮಾಡ್ಕೋಬೇಕಲ್ಲ ಮೇಲ್ಗಡೆಗೆ. ಬೇಡ ಬೇಡ, ಫ್ಲೇವರ್ ಅಲ್ಲೇ ಬರೋದು ಅಷ್ಟೇ. ಇವಾಗ ಫಿನಿಶಿಂಗ್ ಮಾತ್ರ ಬರುತ್ತೆ. ಓಕೆ, ಇವಾಗ ನಾವು ಯಾವ ಫ್ಲೇವರ್ ಮಾಡ್ಬೇಕು ಅಂದ್ರೂ ಈ ತರ ಸಿರಪ್ ಹಾಕ್ಬಿಟ್ಟು ಮಾಡ್ಬೋದಲ್ವಾ? ಎಸ್, ಅಂತ ಹೇಳಿದ್ವು 50 ಫ್ಲೇವರ್ ಕಲ್ಸಿದೀನಿ ನನಗ ಅಂತ. ಎಸ್ ಎಸ್ ಎಸ್. ಕ್ರಮ್ ಕೋಟಿಂಗ್ ಮಾಡ್ಬೇಡ. ಕ್ರಮ್ ಕೋಟಿಂಗ್ ಅಂದ್ರೆ ಈ ಕೇಕಿನ ಪೌಡರ್ ಎಲ್ಲ ಬೀಳುತ್ತಲ್ಲ, ಆ ಕ್ರಮ್ಸ್ ಬೀಳಬಾರ್ದು. ಸೊ ಅದಕ್ಕೆ ಜಾಸ್ತಿ ಕ್ರೀಮ್ ತಗೊಳಂಗಿಲ್ಲ, ಸ್ವಲ್ಪ ಕ್ರೀಮ್ ನಮ್ಮ ಕೇಕ್ ಕಾಣಬೇಕು. ಮತ್ತೆ ಲೆಫ್ಟ್ ಸೈಡ್ ಎಕ್ಸೆಸ್ ಏನಿದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಫೈನಲ್ ಐಸಿಂಗ್ಗೆ ಕೇಕ್ ರೆಡಿ ಮಾಡ್ಕೋಬೇಕು. ಆಚೆ ಕಡೆ ನಾವು ಲೈಟ್ ವೈಲೆಟ್ ಕಲರ್ ಐಸಿಂಗ್ ಮಾಡೋಣ. ಫುಡ್ ಕಲರ್ ವೈಲೆಟ್ ಜೊತೆಗೆ ಸ್ವಲ್ಪ ಪಿಂಕ್ ಹಾಕ್ತೀನಿ, ಅವಾಗ ಕಲರ್ ಎಲಿವೇಟ್ ಆಗುತ್ತೆ. ವೆರಿ ಲೈಟ್ ಪೇಸ್ಟಲ್ ಶೇಡ್, ಯಾಕೆಂದ್ರೆ ಫ್ರಾಸ್ಟಿಂಗ್ ಒಂಚೂರು ಜಾಸ್ತಿ ಮಾಡೋಣ ಅಂತ. ಲೈಟ್ ಬ್ಯೂಟಿಫುಲ್ ಬ್ಲಾಬ್ ಆಫ್ ಕ್ರೀಮ್. ಒಂದು ಸ್ಮಾಲ್ ಶೆಲ್ ತರ ಕೋಟಿಂಗ್ ಮಾಡಬೇಕು ಕೇಕ್ಗೆ. ಎಕ್ಸೆಸ್ ಕ್ರೀಮ್ ಎಲ್ಲ ಸೈಡ್ ಕೆಳಗಡೆ ಬರುತ್ತೆ. ಲವ್ಲಿ, ಹಂಗೆ ನೀಟ್ ಆಗ್ಬಿಡ್ತು, ಕ್ಲೀನ್ ಆಗ್ಬಿಡ್ತು. ಇದಕ್ಕೆ ಫ್ರಾಸ್ಟಿಂಗ್ ಮಾಡೋಣ ಮೇಲೆ ಗಾರ್ನಿಶಿಂಗ್. ಗಾರ್ನಿಶಿಂಗ್ ಬೋರ್ಡ್ ಒಂದು ವೆಟ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು, ಕ್ಲೀನ್ ಆಗಿ ಕಾಣಬೇಕು. ಆದ್ರೆ ಐಸಿಂಗ್ ಮಾಡಕ್ಕೆ ಇದ್ರ ಜೊತೆ ಇನ್ನೊಂದ್ ಸ್ವಲ್ಪ ಕಲರ್ ಆಡ್ ಮಾಡ್ಕೋಣ. ಅದು ಚೇಂಜ್ ಆಗ್ತಾ 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 ಆಡ್ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕಲರ್ ಬೇರೆ ಬೇರೆ ಕಲರ್ ಹಿಂಗ ಆಗುತ್ತೆ. ಹೌದು, ಸೇಮ್ ಫ್ಯಾಮಿಲಿ ಬೇಕು ಬಟ್ ಡಿಫ್ರೆಂಟ್ ಶೇಡ್ಸ್ ಬೇಕು. ಇದನ್ನೊಂದು ಪೈಪಿಂಗ್ ಬ್ಯಾಗ್ ಅಲ್ಲಿ ತಗೋಣ. ಓಕೆ, ಇದಕ್ಕೆ ಒಂದ್ ಶೇಡ್ ಕೊಡ್ಕೋಬೇಕು. ವೆರಿ ಈಸಿ, ಇವಾಗ ನೀವೇ ಮಾಡ್ತೀರಾ. ಇದನ್ನ ಒಂದು ಪೈಪಿಂಗ್ ಬ್ಯಾಗ್ ಹಾಕಿದ್ದಾಯ್ತು. ಸೊ ಇದು ರೆಡಿ ಇದೆ, ಎರಡಾಯ್ತು, ಎರಡು ಕಲರ್ ರೆಡಿ ಇದೆ. ಇದನ್ನ ಒಂದ್ ಸ್ವಲ್ಪ ಫ್ಲಾಟ್ ಮಾಡ್ಕೋಣ. ಫ್ಲಾಟ್ ಓಕೆ. ಮತ್ತೆ ಆಲ್ಮೋಸ್ಟ್ ಸೇಮ್ ಲೆಂತ್ ಅಲ್ಲಿ ಈ ಪೈಪಿಂಗ್ ಬ್ಯಾಗು ಕಟ್ ಮಾಡ್ಕೊಂಡು ಇದನ್ನ ಒಂದ್ ಸ್ವಲ್ಪ ಫ್ಲಾಟ್ ಮಾಡ್ಕೋಣ. ಒಂದ್ ನೋಜಲ್ ಹಾಕೋಣ ಇದಕ್ಕೆ, ನೋಜಲ್ ಇಂದ ಬ್ಯಾಗ್ ಒಂದ್ ನೋಜಲ್ ಹಾಕ್ತಾ ಇದೀನಿ. ಇದೆರಡು ಪೈಪಿಂಗ್ ಬ್ಯಾಗ್ ಇದ್ರ ಒಳಗಡೆ. ಓಹ್, ಡ್ಯುವಲ್ ಕಲರ್, ಡಬಲ್ ಕಲರ್. ವಾವ್, 2022 ಹಂಗಾ ಡಬಲ್ ಕಲರ್. ಓಕೆ, 22 ಬರಬೇಕು ಅಂತ ಡಬಲ್ ಕಲರ್. ಫಸ್ಟ್ ಒಂದ್ಸತಿ ಇಲ್ಲಿ ಟ್ರಯಲ್ ಮಾಡ್ಕೋಬೇಕು. ಕಲರ್ ಎರಡು ಬರ್ತಾ ಇದೆಯಾ? ಎಸ್, ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಫ್ಯಾಂಟಾಸ್ಟಿಕ್. ಬ್ಯೂಟಿಫುಲ್. ಸೊ ಇದನ್ನ ಇವಾಗ ಡೆಕೋರೇಷನ್, ಸ್ವಲ್ಪ ಡೆಕೋರೇಷನ್. ಪೇಂಟ್ ಬ್ರಷ್. ಎಸ್. ಓ ಮೈ ಗಾಡ್, ಗೋಲ್ಡ್ ಡಸ್ಟ್, ಎಡಿಬಲ್ ಗೋಲ್ಡ್ ಡಸ್ಟ್. ಓಕೆ. ಸೊ ಇದ್ರ ಮೇಲೆ ಹಾಕ್ಬಿಟ್ಟು ಕಲರಿಂಗ್ ಚೇಂಜ್ ಆಯ್ತು.
ಲಕ್ ನಾನು ಇವಪ್ಪ ಪೇಂಟ್ ಬ್ರಷ್ ಎಲ್ಲ ತಗೋ ಏನು ತಗೊಂಡೇ ಇಲ್ಲ ನಾನು ಸರಿ ಹಾಕಕ್ಕಾಗಲ್ಲ ಕಂಪನಿ ಚುಪ್ಪು ನಿಂತರ ಕಾಚು ತರಗ ತುಂಬಾ ಮುದ್ದೆ ಇದೆ ನೋಡಿ ಕೇಕ್ ಡೆಕೋರೇಟ್ ಮಾಡೋರು ಎಷ್ಟು ಡೆಲಿಕೇಟ್ ಆಗಿ ಒಂದೊಂದನ್ನೇ ಒಂದೊಂದನ್ನೇ ನೋಡಿ ಎಲ್ಲ ಬ್ಯೂಟಿಫುಲ್ ಆಗಿ ಮಾಡ್ತಾರೆ ಇವಾಗ ನ್ಯೂ ಇಯರ್ ಕೇಕ್ ಅಲ್ವಾ ಲೆಟ್ಸ್ ವೆಲ್ಕಮ್ 2022 ಫ್ಯಾಂಟಾಸ್ಟಿಕ್ ಇದಕ್ಕೆ ಹ್ಯಾಪಿ ನ್ಯೂ ಇಯರ್ ಹಾಕ್ಬೇಕಲ್ವಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಮಗೂ ಅಷ್ಟೇ ಹೊಸ ವರ್ಷದ ಶುಭಾಶಯಗಳು ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್ ಪ್ರಾಸ್ಪರಸ್ ನ್ಯೂ ಇಯರ್ ಪೀಸ್ಫುಲ್ ನ್ಯೂ ಇಯರ್ ಹೆಲ್ದಿ ನ್ಯೂ ಇಯರ್ ಎವ್ರಿಥಿಂಗ್ ಫಾರ್ ಯು ಈಗ ಇದನ್ನ ಟೇಸ್ಟ್ ಮಾಡಬೇಕಲ್ಲ ಮತ್ತೆ ಕಟ್ ಮಾಡಬೇಕಲ್ಲ ಕಟ್ ಮಾಡ ಒಂದು ಅಟ್ ಲೀಸ್ಟ್ ಒಂದು 15-20 ಮಿನಿಟ್ಸ್ ಫ್ರಿಡ್ಜ್ ಅಲ್ಲಿ ಇಡಲೇಬೇಕು ಇಡಲೇಬೇಕು ಐಸಿಂಗ್ ಸೆಟ್ ಆಗಬೇಕು ಇಮಿಡಿಯೇಟ್ ಕಟ್ ಮಾಡಿ ಓಕೆ ಇಟ್ಬಿಡಲ್ಲ ಫ್ರಿಡ್ಜ್ ಅಲ್ಲಿ ಪೈನಾಪಲ್ ಕೇಕ್ ಮಾಡುವ ವಿಧಾನ ಮಿಕ್ಸಿಂಗ್ ಬೌಲ್ಗೆ ಮೊಸರು ಬೇಕರ್ ಶುಗರ್ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕಿ ವಿಸ್ಕರ್ನ ಸಹಾಯದಿಂದ ಸ್ವಲ್ಪ ವಿಸ್ಕ್ ಮಾಡಿ ನೊರೆ ಬಂದಾಗ ವಿಸ್ಕ್ ಮಾಡುವುದನ್ನು ನಿಲ್ಲಿಸಿ ವೆನಿಲಾ ಎಸೆನ್ಸ್ ಎಣ್ಣೆ ಹಾಕಿ ನಂತರ ವಿಸ್ಕರ್ನ ಸಹಾಯದಿಂದ ವಿಸ್ಕ್ ಮಾಡುತ್ತಾ ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಹಾಲು ಹೀಗೆ ಹಾಕುತ್ತಾ ವಿಸ್ಕ್ ಮಾಡಿ ಹೀಗೆ ಸ್ವಲ್ಪ ಸ್ವಲ್ಪವೇ ಎರಡನ್ನು ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಸೇರಿಸುತ್ತಾ ರಿಚ್ ಅಂಡ್ ಕನ್ಸಿಸ್ಟೆನ್ಸಿ ಬಂದಾಗ ಮಿಕ್ಸ್ ಮಾಡುವುದನ್ನು ನಿಲ್ಲಿಸಿ ಈಗ ಕೇಕ್ ಟಿನ್ಗೆ ಆಯಿಲ್ ಸವರಿ ಅದರ ಮೇಲೆ ಬೇಕರ್ಸ್ ಪೇಪರ್ ಹರಡಿ ಅದಕ್ಕೆ ಮಿಕ್ಸ್ ಮಾಡಿಟ್ಟ ಮಿಶ್ರಣ ಹಾಕಿ 160 ಡಿಗ್ರಿ 5 ನಿಮಿಷ ಪ್ರೀಹೀಟ್ ಮಾಡಿದ ಅವನ್ನಲ್ಲಿ ಕೇಕ್ ಟಿನ್ ಅನ್ನು ಇಟ್ಟು 25-30 ನಿಮಿಷ ಬೇಕ್ ಮಾಡಿ ಬೇಕ್ ಆದ ನಂತರ ವುಡನ್ ಸ್ಟಿಕ್ ನಿಂದ ಒಮ್ಮೆ ಚುಚ್ಚಿ ಒಳಭಾಗದಲ್ಲಿ ಬೆಂದಿದೆಯೇ ಎಂದು ಪರೀಕ್ಷಿಸಿ ಬೆಂದಿದೆ ಎಂದಾದರೆ ಸಿರಪ್ ರೆಡಿ ಮಾಡಿಕೊಳ್ಳಲು ಒಂದು ಬೌಲ್ಗೆ ಪೈನಾಪಲ್ ಕ್ರಶ್ ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿ ಮಿಕ್ಸ್ ಮಾಡಿ ನಂತರ ಒಂದು ಬಟ್ಟಲಿಗೆ ಅದನ್ನು ಶೋಧಿಸಿಕೊಳ್ಳಿ ಪಲ್ಪ್ ಅನ್ನು ಬೇರ್ಪಡಿಸಿ ಇಡಿ ಜ್ಯೂಸ್ ಅನ್ನು ಒಂದು ಬಾಟಲ್ನಲ್ಲಿ ಶೇಖರಿಸಿ ಮುಚ್ಚಳದಲ್ಲಿ ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿಕೊಳ್ಳಿ ಮತ್ತೊಂದು ಬೌಲ್ಗೆ ಕ್ರೀಮ್ ಹಾಕಿ ಚೆನ್ನಾಗಿ ವಿಪ್ ಮಾಡಿಕೊಳ್ಳಿ ಕೇಕ್ ಬೋರ್ಡ್ನ ಮೇಲೆ ಬೇಯಿಸಿಟ್ಟ ಕೇಕ್ ಅನ್ನು ಹಾಕಿ ಚಾಕುವಿನ ಸಹಾಯದಿಂದ ಲೇಯರ್ಗಳಾಗಿ ಕತ್ತರಿಸಿಕೊಳ್ಳಿ ಕೇಕ್ ಬೋರ್ಡ್ನ ಮೇಲೆ ಕ್ರೀಮ್ ಸವರಿ ಇಡಿ ಕ್ರೀಮ್ ಅನ್ನು ಫ್ಲೇವರ್ ಮಾಡಿಕೊಳ್ಳಲು ಒಂದು ಬೌಲ್ಗೆ ಸ್ವಲ್ಪ ಕ್ರೀಮ್ ಹಾಕಿ ಅದಕ್ಕೆ ಶೋಧಿಸಿ ತೆಗೆದ ಪೈನಾಪಲ್ ಪಲ್ಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕ್ರೀಮ್ ಸವರಿಟ್ಟ ಕೇಕ್ ಬೋರ್ಡ್ನ ಮಧ್ಯಭಾಗಕ್ಕೆ ಸ್ಲೈಸ್ ಮಾಡಿದ ಕೇಕ್ನ ಒಂದು ಸ್ಲೈಸ್ ಅನ್ನು ಇಟ್ಟು ಅದರ ಮೇಲೆ ಬಾಟಲ್ನಲ್ಲಿ ಶೇಖರಿಸಿ ಬಾಟಲ್ನಿಂದ ಪೈನಾಪಲ್ ಜ್ಯೂಸ್ ಅನ್ನು ಆ ಕೇಕ್ನ ಲೇಯರ್ನ ಮೇಲೆ ಈವನ್ ಆಗಿ ಬರುವಂತೆ ಚುಮುಕಿಸಿ ಅದರ ಮೇಲೆ ಪ್ಯಾಲೆಟ್ ನೈಫ್ನ ಸಹಾಯದಿಂದ ಕ್ರೀಮ್ ಅನ್ನು ಸಮನಾಗಿ ಬರುವಂತೆ ಮಾಡಿ ಟಾಪ್ ಮೋಸ್ಟ್ ಲೇಯರ್ ಅನ್ನು ಹಾಕಿ ಕ್ರೀಮ್ ಅನ್ನು ಸುತ್ತಲೂ ನೀಟಾಗಿ ಸವರಿ ಮೇಲ್ಭಾಗದಲ್ಲಿ ಬಾಟಲ್ನಲ್ಲಿರುವ ಪೈನಾಪಲ್ ಜ್ಯೂಸ್ನಿಂದ ಮತ್ತೆ ಸೋಕಿಂಗ್ ಮಾಡಿ ನಂತರ ಕ್ರೀಮ್ನಿಂದ ಐಸಿಂಗ್ ಮಾಡಿ ಮೇಲಿನ ಪದರ ಸ್ಲೈಸ್ ಅನ್ನು ಹಾಕಿ ಕೇಕ್ ಕಾಣದಂತೆ ಪೈನಾಪಲ್ ಕ್ರೀಮ್ ಕೋಟಿಂಗ್ ಆಗಲು ಕ್ರೀಮ್ ಅನ್ನು ನೀಟಾಗಿ ಸುತ್ತಲೂ ಸವರಿ ಸುತ್ತಲೂ ಕ್ಲೀನ್ ಆಗಿ ಎಕ್ಸೆಸ್ ಆದ ಕ್ರೀಮ್ ಅನ್ನು ತೆಗೆದು ಬಿಡಿ ಐಸಿಂಗ್ ಮಾಡಲು ಕ್ರೀಮ್ಗೆ ವೈಲೆಟ್ ಹಾಗೂ ಪಿಂಕ್ ಬಣ್ಣದ ಫುಡ್ ಕಲರ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೇಕ್ನ ಮೇಲೆ ಹಾಗೂ ಸುತ್ತಲೂ ನೀಟಾಗಿ ಸವರಿ ಐಸಿಂಗ್ ಮಾಡಲು ಕ್ರೀಮ್ಗೆ ಲೈಟ್ ವೈಲೆಟ್ ಫುಡ್ ಕಲರ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಪೈಪಿಂಗ್ ಬ್ಯಾಗಿಗೆ ಹಾಕಿಡಿ ಮತ್ತಷ್ಟು ಕ್ರೀಮ್ಗೆ ಡಾರ್ಕ್ ವೈಲೆಟ್ ಫುಡ್ ಕಲರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮತ್ತೊಂದು ಪೈಪಿಂಗ್ ಬ್ಯಾಗ್ಗೆ ತುಂಬಿಸಿ ಈ ಎರಡೂ ಬಣ್ಣದ ಕ್ರೀಮ್ ಇರುವ ಪೈಪಿಂಗ್ ಬ್ಯಾಗ್ನ ಮುಂಭಾಗವನ್ನು ಸ್ವಲ್ಪ ಕತ್ತರಿಸಿ ಈಗ ಆ ಎರಡು ಪೈಪಿಂಗ್ ಬ್ಯಾಗ್ ಅನ್ನು ಒಟ್ಟಿಗೆ ಒಂದೇ ಪೈಪಿಂಗ್ ಬ್ಯಾಗ್ಗೆ ಹಾಕಿ ಅದರ ಮುಂಭಾಗವನ್ನು ಕತ್ತರಿಸಿ ಕೇಕ್ನ ಮೇಲೆ ಪೈಪಿಂಗ್ ಬ್ಯಾಗ್ ಅನ್ನು ಒತ್ತಿ ಡಬಲ್ ಕಲರ್ ಫ್ಲವರ್ಗಳಂತೆ ಡೆಕೋರೇಟ್ ಮಾಡಿ ಈಗ ಮತ್ತಷ್ಟು ಡೆಕೋರೇಟ್ ಮಾಡಲು ಚಾಕ್ಲೇಟ್ಗಳಿಗೆ ಗೋಲ್ಡನ್ ಡಸ್ಟ್ ಮಾಡಿ ಹೊಂಬಣ್ಣ ಬಂದ ಅದನ್ನು ಅಲಂಕಾರಿಕವಾಗಿ ಅಲ್ಲಲ್ಲಿ ಜೋಡಿಸಿ ಈ ಕಣ್ತಣಿಸುವ ಕೇಕ್ ಅನ್ನು 20 ನಿಮಿಷ ತಣ್ಣಗಾಗಲು ಫ್ರೀಜರ್ನಲ್ಲಿ ಇಡಿ 20 ನಿಮಿಷಗಳ ನಂತರ ಫ್ರೀಜರ್ನಿಂದ ತೆಗೆದು ಈ ಸುಂದರ ಆಕರ್ಷಕ ಬಣ್ಣ ಬಣ್ಣದ ರುಚಿ ರುಚಿಯಾದ ಪೈನಾಪಲ್ ಕೇಕ್ ಅನ್ನು ಮನೆ ಮಂದಿ ಸ್ನೇಹಿತರೊಡನೆ ಹಂಚಿಕೊಂಡು ಹೊಸ ವರ್ಷವನ್ನು ಸಂತೋಷ ಸಂಭ್ರಮದಿಂದ ಸ್ವಾಗತಿಸಿ ಓಕೆ time to cut the cake and taste it. Wow!
ಎಷ್ಟು ಪೀಸ್ ನನ್ಗ ನಮ್ಮಮ್ಮ ಬೈತಾರೆ. ವಾವ್ ಥ್ಯಾಂಕ್ ಯು ಸೋ ಮಚ್. ದಿಸ್ ಲುಕ್ಸ್ ಸೋ ಟೆಂಪ್ಟಿಂಗ್ ಬ್ಯೂಟಿಫುಲ್. ತುಂಬಾ ಪೈನಾಪಲ್ ಫ್ಲೇವರ್ ಸೂಪರ್ ಆಗಿ ಬರ್ತಾ ಇದೆ. ಅಂಡ್ ಯು ಆರ್ ಅ ಮಾಸ್ಟರ್ ಇನ್ ಬೇಕಿಂಗ್ ದಿ ಕೇಕ್. ಥ್ಯಾಂಕ್ ಯು. ಓ ಮೈ ಗಾಡ್, ಸೀರಿಯಸ್ಲಿ, ಇವನ್ ಕೇಕ್ ವಿತ್ ಎಗ್ ಈಸ್ ನಾಟ್ ಆಸ್ ಸಾಫ್ಟ್ ಆಸ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಸೀರಿಯಸ್ಲಿ ಬ್ರಿಲಿಯಂಟ್ ಆಗಿದೆ. ಸೋ ಸಾಫ್ಟ್, ಸೋ ನೈಸ್. ನಾನು ಇಷ್ಟು ತಿನ್ನಬಾರ್ದು, ನಮ್ಮಮ್ಮ ಬೈತಾರೆ. ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಸೂಪರ್ ಗುರುಗಳೇ, ತುಂಬಾ 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 ಧನ್ಯವಾದಗಳು. ನೀವು ನಾನು ಕರೆದ ತಕ್ಷಣ ಎಲ್ಲ ಕೆಲಸ ಬಿಟ್ಟು ನನ್ನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಂದಿದ್ದೀರಲ್ಲ, ಅದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಐ ಪ್ರೇ ಗಾಡ್ ದಟ್ ನಿಮ್ಗೆ ಈ ವರ್ಷ ಎಲ್ಲ ಸಕ್ಸಸ್ ಸಿಗಲಿ, ನೀವು ಇನ್ನಷ್ಟು ಪಾಪ್ಯುಲರ್ ಆಗಲಿ, ವರ್ಲ್ಡ್ ವೈಡ್ ರೆಕಗ್ನಿಷನ್ ಇನ್ನಷ್ಟು ಜಾಸ್ತಿ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ನಿಮಗೂ ಹಾಗೂ ನಿಮ್ಮ ಟೀಮ್ಗೂ, ಇಷ್ಟು ಹೆಲ್ಪ್ ಮಾಡಿ, ಬ್ಯಾಕ್ ಸ್ಟೇಜ್ ಎಲ್ಲ ಹೆಲ್ಪ್ ಮಾಡಿರೋರ್ಗು ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೆ ಶ್ರೀಕೃಷ್ಣ ಗೀವತಿಯಿಂದ ಒಂದು ಗಿಫ್ಟ್ ಟ್ಯಾಂಪರ್, SSP ಇಂಗು ಇವರಿಂದ ಒಂದು ಗಿಫ್ಟ್ ಟ್ಯಾಂಪರ್, ನಮ್ಮ ಬೊಂಬಾಟ್ ಭೋಜನದ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ, ಇದರಲ್ಲಿ ಕಾಫಿ ಟೀ ಹಾಲು ಎಲ್ಲ ಕುಡಿಬಹುದು. ಓಕೆ, ಥ್ಯಾಂಕ್ ಯು. ಇದು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರ ಒಂದು ಪುಸ್ತಕ, ಇದು ಸೌಂದರ್ಯ ಅಂತ ಹೇಳಿ, ಸೌಂದರ್ಯ ಸೂತ್ರಗಳಿದೆ, ಬ್ಯೂಟಿ ಟಿಪ್ಸ್ ಇದೆ, ನಿಮ್ಗೆಲ್ಲ ತುಂಬಾ ಉಪಯೋಗವಾಗುತ್ತೆ. ಆಮೇಲೆ ಇದು ನನ್ನ ಪುಸ್ತಕ ಬೊಂಬಾಟ್ ಭೋಜನ, ಇದರಲ್ಲಿ ಅಡಿಗೆಗಳಿದೆ, ಎಲ್ಲ ಪ್ರಯೋಗ ಮಾಡಿ ನನಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಗುರುಗಳ ಕಡೆಯಿಂದ, ನಮ್ಮ ಕಡೆಯಿಂದ. ಈಗ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಬರ್ತಾರೆ, ಆರೋಗ್ಯ ಆಹಾರ ವಿಭಾಗದಲ್ಲಿ ಆರೋಗ್ಯಕರವಾದ ಅಡಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಇವತ್ತೇನು ಹೇಳ್ಕೊಡ್ತಾರೆ ನನಗೆ ಗೊತ್ತಿಲ್ಲ, ಅವರೇ ಬಂದು ಒಂದು ಝಲಕ್ ಹೇಳ್ತಾರೆ, ಕೇಳಿಸ್ಕೊಡಿ. ಬಿಳಿ ಕೂದಲು ಕಪ್ಪಾಗಬೇಕಾ? ಯೋಚನೆ ಮಾಡಬೇಡಿ, ನೋಡ್ತಾ ಇರಿ ಬೊಂಬಾಟ್ ಭೋಜನ. ನಮ್ಮೂರ ಊಟಕ್ಕೆ ನಾನ್ ಬಂದಿದ್ದೀನಿ ಕುಶಗಲ್ ರೋಡ್ ಅಲ್ಲಿ, ಮಧುರಾ ಕಾಲೋನಿ ಮೇನ್ ರೋಡ್ಗೆ. ಈ ಮಧುರಾ ಕಾಲೋನಿ ಮೇನ್ ರೋಡ್ ಅಲ್ಲಿ ಒಂದು ಹೋಟೆಲ್ ಇದೆ, ಅದ್ರ ಹೆಸರು ಬ್ಯಾಂಗ್ಳೂರ್ ಟಿಫನ್ ಸೆಂಟರ್ ಅಂತ. ನಾನು ಇಲ್ಲಿಗೆ ಯಾಕೆ ಬಂದೆ ಅಂದರೆ, ನಾನು ಫಸ್ಟ್ ಬೆಂಗಳೂರಲ್ಲಿ ಇದೊಂದಿದೆ ಬೆಂಗಳೂರು ಟಿಫನ್ ಸೆಂಟರ್ ಅಂತ, ಆ ಬೆಂಗಳೂರು ಟಿಫನ್ ಸೆಂಟರ್ ಅಲ್ಲಿ ತಿಂಡಿ ತಿಂದಿದ್ದೆ, ಇಡ್ಲಿ ವಡೆ ಎರಡೇ ಐಟಮ್ಸ್ ಇದು, ಸಖತ್ತಾಗಿ ಮಾಡ್ತಾರೆ ಅಲ್ಲಿ. ಅವ್ರದೇ ಬ್ರ್ಯಾಂಚ್ ಇಲ್ಲಿದೆ ಅಂತ ಕೇಳ್ಪಟ್ಟೆ. ಆಮೇಲೆ ಏನು ಮಾಡಿದೆ, ಇಲ್ಲೊಂದ್ಸಲಿ ಒಂದು 2-3 ವರ್ಷದಿಂದ ಬಂದಾಗ ಒಂದು ಟೇಸ್ಟ್ ಮಾಡಿದೆ, ಎಕ್ಸಾಕ್ಟ್ಲಿ ಅದೇ ಟೇಸ್ಟು, ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೆ. ಬೆಂಗಳೂರಲ್ಲಿ ಸಿಗೋ ಥರ ಇಡ್ಲಿ ವಡೆ ಚಟ್ನಿ ಹುಬ್ಳಿಯಲ್ಲಿ ಸಿಗತ್ತೆ, ಅದೇ ಬ್ಯಾಂಗ್ಳೂರ್ ಟಿಫನ್ ಸೆಂಟ್ರಲ್ಲೇ. ಬನ್ನಿ, ಚೆನ್ನಾಗಿ ಹೋಗಿ ಇಡ್ಲಿ ವಡೆ ತಿನ್ನೋಣ. ಓಕೆ, ಬೆಂಗಳೂರಿನ ಬೆಂಗಳೂರು ಟಿಫನ್ ಸೆಂಟ್ರಲ್ಲಿ ಬರೀ ಇಡ್ಲಿ ಚಟ್ನಿ ಸಿಗತ್ತೆ, ಇಲ್ಲಿ ಸಾಂಬಾರ್ ಕೂಡ ಸಿಗುತ್ತೆ. ಸೊ ನಾವು ಫಸ್ಟು ಇಡ್ಲಿ ಚಟ್ನಿ ಟೇಸ್ಟ್ ಮಾಡಿಬಿಡ್ತೀನಿ, ಆಮೇಲೆ ಸಾಂಬಾರು. ಓಕೆ, ಸೊ ಫಸ್ಟ್ ಇಡ್ಲಿ ವಡೆ ಚಟ್ನಿ ಡಿಪ್. ಓಕೆ, ಇದು ಇಡ್ಲಿ ಬೆಂಗಳೂರು ಇಡ್ಲಿ ತರನೇ ಗೂಡು ಗೂಡಾಗಿದೆ. ಪರ್ಫೆಕ್ಟ್ ಚಟ್ನಿ. ಇವ್ರೇನು ಮಾಡಿದ್ರು ಅಂದರೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚಟ್ನಿ ಮಾಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಅದಕ್ಕೆ ಬೆಳ್ಳಿಗಿದೆ ಚಟ್ನಿ. ವಡೆ ಬಹಳ ಕ್ರಿಸ್ಪಿಯಾಗಿದೆ, ಉದ್ದಿನ ಗಮ ಹುಮ್ಮಂತ ಬರ್ತಾ ಇದೆ. ನೀವು ಒಂದ್ಸಲ ಮಧುರಾ ಕಾಲೋನಿಗೆ ಬನ್ನಿ,
ಮಧುರಾ ಕಾಲೋನಿ ಬಂದು ಕುಸ್ಗಲ್ ರೋಡಲ್ಲಿದೆ, ಅಥವಾ ಬಿಜಾಪುರ್ ಹೈವೇ ಅಂತಾರಲ್ಲ ಆ ರೋಡಲ್ಲಿದೆ. ನೀವು ಹುಬ್ಳಿಯಿಂದ ಬಂದರೆ ಎಡಗಡೆ ತಿರ್ಕೋಬೇಕು, ತಿರ್ಕೊಂಡ ತಕ್ಷಣ ಕಾಣಿಸುತ್ತಿದ್ದು ಬೆಂಗಳೂರು ಟಿಫಿನ್ ಸೆಂಟರ್ ಅಂತ. ಇಲ್ಲಿ ಸಿಗೋದು ಬರೀ ಇಡ್ಲಿ ವಡೆ ಎರಡೇ ಐಟಮ್, ಸಖತ್ತಾಗಿರುತ್ತೆ, ವರ್ತ್ ಕಮಿಂಗ್ ಆಲ್ ದ ವೇ ಅಂಡ್ ತಿನ್ನಿಂಗ್. ಎಸ್ ಅದ್ಭುತವಾಗಿ ಮಾಡ್ತಾರೆ. ಖಾಲಿ ಮಾಡಿಬಿಟ್ಟು ಇಡ್ಲಿ ವಡೆ ಸಾಂಬಾರ್ ಟ್ರೈ ಮಾಡೋಣ. ನಾನು ಯಾಕೆ ಅದನ್ನ ನಾಮೇಲೆ ಇಟ್ಕೊಂಡೆ ಅಂದರೆ, ಮೊದಲು ನನಗೆ ಬೆಂಗಳೂರು ಟೇಸ್ಟು ಇಡ್ಲಿ ಟೇಸ್ಟು ಕಂಪೇರ್ ಮಾಡಬೇಕಾಯಿತು. ನಾನು ಲಾಸ್ಟ್ ಟೈಮ್ ಬಂದಾಗ ನನಗೆ ಕನ್ಫರ್ಮ್ ಆಗಿತ್ತು ಎರಡು ಒಂದೇ ಟೇಸ್ಟ್ ಅಂತ. ಈಗ ಒಂದು ಎರಡು ವರ್ಷ ಆದಮೇಲೆ ಬಂದಿದ್ದೀನಿ, ಸೊ ಈಗೂ ಅದೇ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ. ಇಡ್ಲಿ ಕರ್ವೋಗದು ಬಾಯಲ್ಲಿ, ಚಟ್ನಿ ಡಿಪ್ ಮಾಡಿಬಿಟ್ರೆ ಚೆನ್ನಾಗಿ ಚಟ್ನಿ ಹೀರ್ಕೊಂಡ್ಬಿಡುತ್ತೆ, ಯಾಕಂದರೆ ಗುಡು ಗುಡಾಗಿರುತ್ತಲ್ಲ, ಸಖತ್ತಾಗಿದೆ. ಈಗ ಸಾಂಬಾರು ನೋಡ್ಬೇಕು ಹೆಂಗಿರುತ್ತೆ ಇಲ್ಲಿ ಅಂತ. ಸೂಪರ್. ಇದು ಇಡ್ಲಿ ವಡೆ ಸಾಂಬಾರ್ ಡಿಪ್ಪು ನೋಡಿ, ಗೂಡು ಗೂಡು ಆಗಿರೋದ್ರಿಂದ ಎಷ್ಟು ಬೇಗ ಹೀರ್ಕೊಂಡ್ಬಿಟ್ಟಿದೆ ನೋಡ್ರ ಸಾಂಬಾರ್ನ. ಸಾಂಬಾರು ಚೆನ್ನಾಗಿದೆ. ಹುಬ್ಳಿನಲ್ಲಿ ಈ ಡಿಪ್ ಕಲ್ಚರ್ ಇಲ್ಲ ಬೆಂಗಳೂರಲ್ಲಿ ಇರೋಂಗೆ. ನಾವು ಬೆಂಗಳೂರಲ್ಲಿ ಸಾಂಬಾರ್ ಡಿಪ್ಪು ಚಟ್ನಿ ಡಿಪ್ಪು ಅಂತೆಲ್ಲ ಮಾಡ್ತೀವಿ, ಇವ್ರು ಹಂಗೆಲ್ಲ ಮಾಡಲ್ಲ. ಇವರೇನಿದ್ರು ಸಾಂಬಾರು ಅಥವಾ ಚಟ್ನಿ ಕಪ್ಪಲ್ಲಿ ಕೊಡ್ತಾರೆ. ಇಲ್ಲಿ ಮಾತ್ರ ನಿಮ್ಗೆ ಡಿಪ್ ಸಿಗೋದು ನೋಡಿ, ಫುಲ್ಲು ಸಾಂಬಾರ್ ನಂಗೆ ಹೀರ್ಕೊಂಬಿಟ್ಟಿದೆ. ಸಾಂಬಾರ್ ಬಿಸಿ 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 ಇರೋದ್ರಿಂದ ತಿನ್ನಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಫಸ್ಟ್ ಕ್ಲಾಸ್ ಆಗಿದೆ. ನೀವು ಹುಬ್ಳಿಗೆ ಬಂದರೆ ದಯವಿಟ್ಟು ಮಧುರಾ ಕಾಲೋನಿಗೆ ಬನ್ನಿ. ಮಧುರಾ ಕಾಲೋನಿನಲ್ಲಿ ಬ್ಯಾಂಗ್ಳೂರು ಟಿಫಿನ್ ಸೆಂಟ್ರಲ್ಲಿ ತಿಂಡಿ ತಿನ್ನಿ. ಸಿಗೋದು ಎರಡೇ ಐಟಮ್, ಇಡ್ಲಿ ಆ್ಯಂಡ್ ವಡ. ಬೇಕಾದ್ರೆ ಸಾಂಬಾರ್ ಡಿಪ್ ತಗೊಳ್ಳಿ, ಇಲ್ಲ ಚಟ್ನಿ ಡಿಪ್ ತಗೊಳ್ಳಿ, ನಿಮ್ಮ ಚಾಯ್ಸ್. ಸೂಪರ್ ಆಗಿರುತ್ತೆ. ನಾನು ಬೆಂಗಳೂರಿಂದ ಟ್ರಾವೆಲ್ ಮಾಡಿಕೊಂಡು ಹುಬ್ಳಿಗೆ ಬಂದು ಇದನ್ನು ತಿಂದಿದ್ದು ಸಾರ್ಥಕ. ಸೀರಿಯಸ್ಲಿ ಹೇಳ್ತೀನಿ, ಹುಬ್ಳಿನವ್ರು ನೀವು ಯಾರಾದರೂ ಇಲ್ಲಿ ತಿಂದಿಲ್ದೇ ಫಸ್ಟ್ ಕೆಲಸ ಏನು ಮಾಡಿ ಅಂದರೆ ಗಾಡಿ ಹಾಕ್ಕೊಂಡು ಸೀದಾ ಬನ್ನಿ ಮಧುರಾ ಕಾಲೋನಿಗೆ. ಮಧುರಾ ಕಾಲೋನಿಯಲ್ಲಿ ಬ್ಯಾಂಗ್ಳೂರು ಟಿಫನ್ ಸೆಂಟರ್ ಅಂತ, ಇಲ್ಲಿ ಬಂದು ನೀವು ತಿಂಡಿ ತಿನ್ನಿ. ಭಾಳ ಸಿಂಪಲ್ ರೀ ದಾರಿ ಹುಡ್ಕೋದು, ಕುಸ್ಗಲ್ ರೋಡು, ಬಿಜಾಪುರ್ ಹೈವೇ ಬಂದ ಮಧುರಾ ಕಾಲೋನಿ ಲೆಫ್ಟ್ ತಗೊಂಡ ರೈಟ್ ಸೈಡೆಲ್ಲ ಇದೆ. ಇಡ್ಲಿ ಸಾಂಬಾರು ಸೂಪರು, ಇಡ್ಲಿ ಚಟ್ನಿನೂ ಸೂಪರ್. ನನ್ನ ಜೊತೆ ಇದ್ದಾರೆ ಈ ಬ್ಯಾಂಗ್ಳೂರು ಟಿಫಿನ್ ಸೆಂಟರ್ನ ಮಾಲೀಕರಾದಂಥ ರಾಜು ಬೊಬ್ಬಿ ಅವರು ಮತ್ತು ಅವರ ಫ್ಯಾಮಿಲಿ. ಇದು ಫ್ಯಾಮಿಲಿ ರನ್ ಬಿಸ್ನೆಸ್ಸು. ಬೆಂಗಳೂರಲ್ಲೂ ಕೂಡ ಇವ್ರದ್ದು ಸೆಂಟರ್ ಇದೆ, ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಈಗ ಹುಬ್ಳಿಗೆ ಬಂದಿದ್ನಲ್ಲ, ಹುಬ್ಳಿಗೆ ಬಂದಮೇಲೆ ಈ ಜಾಗ ತೋರಿಸ್ತಾರೆ ತಪ್ಪಾಗತ್ತೆ ಅಂತ ಬಂದಿದ್ದೀನಿ. ಎಕ್ಸಾಕ್ಟಾಗಿ ಅದೇ ಟೇಸ್ಟ್ ಇರುತ್ತೆ. ನೀವು ಹುಬ್ಳಿಗೆ ಬಂದಾಗ ಡೆಫಿನೆಟಾಗಿ ಬ್ಯಾಂಗ್ಳೂರು ಟಿಫಿನ್ ಸೆಂಟ್ರಲ್ಲಿ ಇಡ್ಲಿ ವಡೆ ತಿನ್ನಿ, ಖುಷಿಯಾಗುತ್ತೆ. ಸರ್ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಬೊಂಬಾಟ್ ಭೋಜನ ವತಿಯಿಂದ ಒಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ಇದನ್ನು ದಯವಿಟ್ಟು ಇಲ್ಲೆಲ್ಲರೂ ಡಿಸ್ಪ್ಲೇ ಮಾಡಿ, ಇದು ನೋಡಿದಾಗೆಲ್ಲ ಬೊಂಬಾಟ್ ಭೋಜನ ನೆನೆಸ್ಕೊಳ್ಳಿ, ಸಿಹಿ ಕೈ ಚಂದ್ರ ನೆನೆಸ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೊಂಬಾಟ್ ಭೋಜನದ ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ತೆ. ಆರೋಗ್ಯ ಆಹಾರ ವಿಭಾಗಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಅಮ್ಮ ಇವತ್ತೇನು ವಿಶೇಷವಾಗಿ ಹೇಳ್ಕೊಡ್ತೀರಮ್ಮ? ಇವತ್ತು ತುಂಬ ಜನಕ್ಕೆ ಕೂದಲು ಕಪ್ಪಗಿರುತ್ತೆ, ಕಾಲಕ್ರಮೇಣ ಎಲ್ಲೋ ಒಂದು ಬಿಳಿ ಕೂದಲು ಇಣಕತ್ತೆ. ಇಣಕದ ತಕ್ಷಣ ಟೆನ್ಷನ್ ಶುರುವಾಗತ್ತೆ, ಅಯ್ಯೋ ನನ್ನ ಕೂದಲು ಬೆಳ್ಳಗಾಗ್ತಾ ಇದೆ, ನನಗೆ ವಯಸ್ಸಾಗ್ತಾ ಇದೆ ಅಂತ. ಹಿಂದೆ ಎಲ್ಲ ಹೇಗೆ ಹೇಳೋರು ಅಂದರೆ, ಸಾಧಾರಣ ಒಂದು 45-50 ವರ್ಷ ತನಕ ಹಿಂದೆ ಅಷ್ಟು ಬೇಗ ಕೂದಲು ಬೆಳ್ಳಗಾಗ್ತಿರ್ಲಿಲ್ಲ. ಮೊದಲು ಎಲ್ಲಿ ಬೆಳ್ಳಗಾಗೋದು ಅಂದರೆ, ಈ ಕಿವಿ ಪಕ್ಕದಲ್ಲಿ ಕೂದಲುಗಳು ಸ್ವಲ್ಪ ಬೆಳ್ಳಗಾಗೋದಕ್ಕೆ ಶುರುವಾಗೋದು. ಆವಾಗ ಎಲ್ಲರೂ ಹೇಳ್ತಿದ್ದಿದ್ದು ಹೇಗೆ ಅಂದರೆ, ಕಿವಿ ಹತ್ರ ಮೊದಲು ಬಂದು ಕೂದಲು ಹೇಳತ್ತಂತೆ ನಿನಗೆ ವಯಸ್ಸಾಗ್ತಾ ಇದೆ ಅಂತ. ಈಗ ಏನಿಲ್ಲ, 15 ವರ್ಷದಿಂದಾನೇ ಸ್ಟಾರ್ಟ್ ಆಗತ್ತೆ ಬೆಳ್ಳಗಾಗೋದಿಕ್ಕೆ ಕೂದಲು.
ನ್ಯಾಚುರಲಿ ಎಲ್ರಿಗೂ ಟೆನ್ಷನ್ ಆಗೇ ಆಗುತ್ತೆ. ಅದರಿಂದ ಆ ರೀತಿ ಸಣ್ಣ ವಯಸ್ಸಿನಿಂದ ಬೆಳಗಾಗ್ತಾ ಇರುವಂತಹ ಕೂದಲನ್ನ ಆಗಿನಿಂದನೇ ಜೋಪಾನ ಮಾಡಿಕೊಂಡು ಹೇಗೆ ಕಪ್ಪಾಗಿ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡೋಣ. ವಾಹ್, ಫ್ಯಾಂಟಾಸ್ಟಿಕ್. ಒಂದಂತೂ ಹೇಳ್ತೀನಿ ಕೇಳಿ, ಕೂದಲು ಕಪ್ಪಗಾದ್ರೂ ಇರಲಿ ಬೆಳ್ಳಗಾದ್ರೂ ಇರಲಿ ಕೂದಲು ಇರಲಿ, ನಂತರ ಆಗಬಾರ್ದು. ಏನಮ್ಮ, ಕೂದಲು ಬಂದ್ರೆ ಸಾಕು, ಅದು ಕಪ್ಪಗಾದ್ರೆ. ಸೊ ಈಗ ಬ್ಯೂಟಿ ಟಿಪ್ ಕೊಡ್ತಾ ಇದೀರ ಇವತ್ತು, ಕೂದಲು ಕಪ್ಪ ಮಾಡ್ಕೊಳ್ಳೋದಕ್ಕೆ ಬ್ಯೂಟಿ ಟಿಪ್. ಓಕೆ, ಅದಕ್ಕೆ ಏನೇನ್ ಬೇಕಮ್ಮ? ಏನಿಲ್ಲ, ಚಹಾ ಪುಡಿ, ಆಮೇಲೆ ಸ್ವಲ್ಪ ಬೆಟ್ಟದಲ್ಲಿ ಕಾಯಿ ಪುಡಿ, ಗೋರಂಟಿ ಪುಡಿ. ಡೈ ತರ ಮಾಡೋದ ಹಿಂಗಿದು? ಔಷಧಿ ತರ ತಿನ್ನೋದ? ತಿನ್ನೋ ಕೆಲಸ ಇಲ್ಲ ಇಲ್ಲಿ. ಟೀ ಪುಡಿ ಅಂದ ತಕ್ಷಣ ಏನೋ ಟೀ ಗಿ ಮಾಡ್ಕೊಡ್ತಾರೆ ಅನ್ಕೊಂಡ್ರ ಖಂಡಿತ ಇಲ್ಲ. ಇದನ್ನ ಮೆತ್ಕೊಳ್ಳೋದಿಕ್ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲು ಸ್ವಲ್ಪ ನೀರ್ ಇಟ್ಕೊಳ್ಳೋಣ ಒಲೆ ಮೇಲೆ. ನೋಡಿಮ್ಮ ಎಷ್ಟು ಅಂತ? ಸಾಕು. ಇದಕ್ಕೆ ಅದಕ್ಕೆ ಒಂದು ಚಮಚ ಟೀ ಪುಡಿ ಹಾಕೊಳ್ಳೋದು. ಒಂದು ಚಮಚ ಟೀ ಪುಡಿ. ಅದೊಂಚೂರು ಕುದಿಬೇಕು. ಇದು ಕುದಿಬೇಕು? ಅದು ಟೀ ಡಿಕಾಕ್ಷನ್ ಬರ್ಬೇಕು ಅದಕ್ಕೆ ನೀರಿಗೆ. ಆಮೇಲೆ ಅದನ್ನ ಶೋಧಿಸ್ಕೊಳ್ಳೋದು. ಶೋಧಿಸ್ಕೊಳ್ಳೋದು ಬೇಡ, ಹಾಗೆ ಇರ್ಲಿ ಪರವಾಗಿಲ್ಲ. ಗೋರಂಟಿ ಪುಡಿ, ಆಮೇಲೆ ಬೆಟರ್ ನೆಲ್ಲಿಕಾಯಿ ಪುಡಿ, ಎರಡೂ ಚೆನ್ನಾಗಿ ಮಿಶ್ರ ಮಾಡೋದು. ಓಕೆ, ಇದಕ್ಕೆ ಯಾಕೆ ಮಿಶ್ರ ಮಾಡೋದ? ಮಿಶ್ರ ಮಾಡಿಬಿಟ್ಟು ಅದನ್ನ ತೆಗೆದು ಮುಚ್ಚಿಟ್ಬಿಡ್ಬೇಕು. ಒಂದ್ 4-5 ಗಂಟೆಗಳ ಕಾಲ ಅದು ಹಾಗೆ ಮಿಕ್ಸ್ ಆಗಿ ಹಾಗೆ ಇರಬೇಕು. ಆಮೇಲೆ ಅದನ್ನ ಉಪಯೋಗ ಮಾಡ್ಬೇಕು. ಹಂಗಾದ್ರೆ ಆರಿಸ್ಬಿಡ್ಬೋದು. ಆರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಸಾಕು, ಡಾರ್ಕ್ ಆಗ್ಬೇಕು. ಸಾಕು, ಇರುತ್ತೆ 4-5 ಗಂಟೆ ಕಾಲ ಬಿಡ್ತೀವಲ್ಲ, ಚೆನ್ನಾಗಿ ಇದಾಗುತ್ತೆ. ಅದು ಒಂದು ಚಮಚ ಹಾಕು, ಅದನ್ನು ಒಂದು ಚಮಚ ಹಾಕು. ಚೆನ್ನಾಗಿ ಮಿಶ್ರ. ಇದು 4 ಗಂಟೆಗಳ ಕಾಲ ಬಿಡಬೇಕು, ಕರೆಕ್ಟ್ ಅಮ್ಮ? ಹೇಳಿ ಅಮ್ಮ ಇದರ ಬಗ್ಗೆ. ಇದು ನಾಳೆ ದಿವಸ ನಾವೇನಾದ್ರೂ ತಲೆ ಹಚ್ಕೊಳ್ತೀವಿ ಅಂದ್ರೆ, ಬೇಕಾದ್ರೆ ಹಿಂದಿನ ದಿವಸ ರಾತ್ರಿ ಮಾಡಿಟ್ಬಿಡ್ಬೋದು. ರಾತ್ರಿ ಮಾಡಿಟ್ಬಿಟ್ರೆ ಮಾರನೇ ದಿವಸ ಬೆಳಿಗ್ಗೆ ತನಕ ಅದು ಹಾಗೆ ಇದ್ರೆ ಅದು ಚೆನ್ನಾಗಿ ಬಣ್ಣ ಬಂದ್ಬಿಟ್ಟಿರುತ್ತೆ ಆಗ್ಲೇ. ಅದಕ್ಕೆ ಅದನ್ನ ಮಾರನೇ ದಿವಸ ಬೆಳಿಗ್ಗೆ ಕೂದಲನ್ನೆಲ್ಲ ಪದರ ಪದರವಾಗಿ ತೆಗೆದು ಎಲ್ಲ ಭಾಗಕ್ಕೂ ಹಚ್ಕೊಳ್ಳಿ. ಬರೀ ಬೆಳ್ಳಿಗಿರೋ ಜಾಗಕ್ಕೆ ಅಂತಲೇ ಅಲ್ಲ, ಕಪ್ಪಗಿರೋ ಜಾಗಕ್ಕೂ ಹಚ್ಕೊಳ್ಳಿ. ಇದು ಟೀ ಪುಡಿ ಕೂದಲು ಬೆಳೆಯೋದಕ್ಕೂ ಸಹಾಯ ಮಾಡುತ್ತೆ, ಮತ್ತೆ ಗೋರಂಟಿ ಪುಡಿ ಕೂದಲಿಗೂ ಒಳ್ಳೇದು, ಕೂದಲು ಕಪ್ಪಾಗೋದಿಕ್ಕೂ ಒಳ್ಳೇದು. ಮತ್ತೆ ಅದ್ರ ಜೊತೆಗೆ ಹಾಕಿರೋದು ಬೆಟ್ಟದ ನೆಲ್ಲಿಕಾಯಿ ಪುಡಿ ಕೂದಲು ಬೆಳೆಯೋದಿಕ್ಕೆ, ಕೂದಲು ಕಂಡೀಷನರ್ ಮಾಡೋದಿಕ್ಕೆ, ಕೂದಲು ಕಪ್ಪಾಗೋದಿಕ್ಕೆ, ಎಲ್ಲದಕ್ಕೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿನಲ್ಲಿ ವಿಶೇಷವಾದ ಗುಣ ಇದೆ. ಈ ಗೋರಂಟಿ ಪುಡಿ ಹಾಕಿದಾಗ ತುಂಬಾ ಜನಕ್ಕೆ ಭಯ ಇರುತ್ತೆ, ಕೆಂಪಗಾಗ್ಬಿಡುತ್ತೆ ಅಂತ ಹೇಳಿ. ಆದ್ರೆ ನಾವಿವಾಗ ಎರಡನ್ನು ಮಿಶ್ರಣ ಮಾಡಿರೋದ್ರಿಂದ ಇದು ಕೆಂಪಗಾಗೋದಿಲ್ಲ, ಕಪ್ಪಗಾಗತ್ತೆ. ಹಾಗಾಗಿ ಈ ರೀತಿ ಮಾಡಿಟ್ಕೊಂಡು ರಾತ್ರಿ ಮಾಡಿಡಿ, ಮಾರನೇ ದಿವಸ ಬೆಳಿಗ್ಗೆ ನೀವು ಇದನ್ನ ಕೂದಲಿಗೆಲ್ಲ ಪದರ ಪದರ ತೆಗೆದು ಹಚ್ಚಿ 1 ಗಂಟೆಗಳ ಕಾಲ ಬಿಟ್ಬಿಡ್ಬೇಕು. ಆಮೇಲೆ ತಲೆಯನ್ನ ಸ್ವಚ್ಛ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ ತಕ್ಷಣ ಬೆಳ್ಳಗಾಗಲ್ಲ, ಇದು ಹೇರ್ ಡೈ ತರ ಕೆಲಸ ಮಾಡೋದಿಲ್ಲ, ನಿಮ್ಮ ಕೂದಲಿಗೆ ಬಣ್ಣವನ್ನು ತುಂಬುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ವಾರಕ್ಕೆ 2 ಬಾರಿ ಒಂದು ಕೆಲವು ವಾರಗಳ ಕಾಲ ಮಾಡಿ, ಆಮೇಲೆ ವಾರಕ್ಕೆ 1 ಮಾಡ್ತಾ ಬನ್ನಿ. 4-5 ಬಾರಿ ಮಾಡುವಾಗಲೇ ಕೂದಲು ಕಪ್ಪಾಗೋದಿಕ್ಕೆ ಶುರುವಾಗುತ್ತೆ. ಆಮೇಲೆ ನೀವು ವಾರಕ್ಕೊಮ್ಮೆ ಮಾಡ್ಕೊಳ್ತಾ ಬಂದರೆ ಕಪ್ಪಾಗಿಯೇ ಇರೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಇದನ್ನ ಪ್ರಯತ್ನವನ್ನ ಮಾಡಬಹುದು. ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಇಲ್ಲದೆ ಇರೋದ್ರಿಂದ ಕೆಲವರಿಗೆ ಹೇರ್ ಡೈ ಮಾಡಿದಾಗ ಅದರ ಅಡ್ಡ ಪರಿಣಾಮದಿಂದ ಚರ್ಮದ ಮೇಲೆ ಸಮಸ್ಯೆಗಳು ಬರುತ್ತೆ. ಇದರಲ್ಲಿ ಆ ರೀತಿ ಯಾವುದು ಆಗುವಂಥ ಪದಾರ್ಥವನ್ನು ನಾವು ಉಪಯೋಗ ಮಾಡಿಲ್ಲದೆ ಇರೋದ್ರಿಂದ ಎಲ್ಲರೂ ಕೂಡ ಧೈರ್ಯವಾಗಿ ಬಳಕೆಯನ್ನು ಮಾಡಬಹುದು. ಇದು ಬಹಳ ಸತ್ಯಮ್ಮ. ನಮ್ಮ ಸ್ನೇಹಿತರೊಬ್ಬರು, ಅವ್ರಿಗೆ ಕೂದಲು ಬೆಳ್ಳಗಾಗ್ತಾ ಇತ್ತು. ಸೊ ಅವರು ಒಂದು ಯಾವುದೋ ಡೈ ತಗೊಂಡ್ಬಂದ್ರು, ರೆಗ್ಯುಲರ್ ಆಗಿ ಹಾಕೊಳ್ತಿದ್ರು ಅದೇ ಡೈನೇ, ಅದೇ ಬ್ರ್ಯಾಂಡ್ ಎಲ್ಲ, ಏನು ಆಗ್ತಾ ಇರಲ್ಲ. ಮೊನ್ನೆ ಕಳೆದ ಒಂದು 2 ತಿಂಗಳ ಹಿಂದೆ ಅನ್ಸುತ್ತೆ, ಒಂದ್ಸಲಿ ಅದನ್ನು ಹಾಕೊಂಡಾಗ ಮುಖ ಎಲ್ಲ ರ್ಯಾಶಸ್ ತರ ಆಗ್ಬಿಟ್ಟು ಮುಖದ ಸ್ಕಿನ್ನೇ ಬ್ಲ್ಯಾಕ್ ಆಗ್ಬಿಡ್ತು.
ಅದೊಂದು ಅಲರ್ಜಿಯಿಂದ ಆಮೇಲಿಂದ ಅವ್ರು ಏನೇನೋ ಕಷ್ಟ ಪಡ್ತಿದಾರೆ, ಸ್ಕಿನ್ ಕಲರ್ ಹೋಗ್ತಾನೆ ಇಲ್ಲ ಅವ್ರಿಗೆ. ಸೊ ರಿಸ್ಕಿ, ಬಟ್ ಇದು ನೋಡಿ ಟೋಟಲಿ 100% ನ್ಯಾಚುರಲ್. ಇದನ್ನ ಶೋಧಿಸ್ಬೇಕಮ್ಮ, ಹಿಂಗೆ ಇಟ್ಕೊಂಡಿರೋದ ಹಾಗೆ ಹಾಗೆ ನೀಟಾಗಿ ಹಚ್ಕೊಳ್ಳೋದು ಅಷ್ಟೇ. ಓಕೆ, ಟ್ರೈ ಮಾಡಿ ನೋಡಿ. ಯಾಕಂದ್ರೆ ಎನಿಥಿಂಗ್ ನ್ಯಾಚುರಲ್ ಈಸ್ ನೋ ನಾಟ್ ಹಾರ್ಮ್ಫುಲ್ ಟು ದ ಬಾಡಿ. ಯಾವುದು ಪ್ರಕೃತಿ ನಮಗೆ ಕೊಡುತ್ತೋ, ಪ್ರಕೃತಿ ಹೆಂಗೆ ಕೊಡುತ್ತೋ ಅದನ್ನು ನಾವು ಬಳಸೋದ್ರಿಂದ, ಇದರಲ್ಲಿ ಯಾವುದೇ ಆದಂಥ ಒಂದು ಕ್ರಿಮಿಕಲ್ ಇಲ್ಲದೆ ಇರೋದ್ರಿಂದ ನಮ್ಮ ದೇಹಕ್ಕೆ ಇದರಿಂದ ಯಾವ ಹಾನಿನೂ ಇರಲ್ಲ. ಸೊ ದಯವಿಟ್ಟು ಅದನ್ನು ಇದನ್ನು ಯಾರ್ಯಾರಿಗೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲಾಗ್ತಾ ಇದೆಯೋ, ಯಾರ್ಯಾರಿಗೆ ಅದರಿಂದ ಚಿಂತೆ ಆಗ್ತಿದೆಯೋ, ನನ್ನಂತೂ ಬಿಡಿ, ಬಿಳಿ ಕೂದಲು ಬಂದರೆ ಏನು ಚಿಂತೆ ಇಲ್ಲ, ಆದರೆ ನಿಮಗೆ ಆ ಥರ ಚಿಂತೆ ಇರೋಕ್ಕೆ ಸಾಧ್ಯ ಇದೆ. ಸೊ ಆ ಥರ ಇದ್ದರೆ ದಯವಿಟ್ಟು ಇದನ್ನು ಬಳಸಿ ನಿಮ್ಮ ಅದರ ಅದು ಬಳಸಿದಾಗ ನಿಮ್ಗೆ ಅದೆಷ್ಟು ಉಪಯೋಗ ಆಯಿತು ಅಂತ ನಮಗೆ ತಿಳಿಸಿ. ಓಕೆ, ವಂಡರ್ಫುಲ್. ಇದು ತನ್ನ ಒಂದು ಮಿನಿಮಮ್ ಒಂದು 4-5 hours ಆಗಬೇಕಿದು. ಆವಾಗಲೇ ಅದು ಚೆನ್ನಾಗಿ ಬಣ್ಣ ಅಂಟ್ಕೊಳ್ಳೋದು ತಲೆ ಕೂದಲು. ಇನ್ನೂ ಒಂದು ವಿಚಾರ ಹೇಳ್ತೀನಿ. ನಾವು ಹಿಂದೆ ಯಾವುದೋ ಕಾರ್ಯಕ್ರಮದಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿ ಯಾವುದೋ ಮಾಡುವಾಗ ಈ ಬೆಟ್ಟದ ನೆಲ್ಲಿಕಾಯಿ ಹೊಟ್ಟೆಗೆ ಸೇವನೆ ಬರೀ ಮೇಲೆ ಹಚ್ಕೊಳ್ಳೋದು ಬೇಡ, ಹೊಟ್ಟೆಗೆ ಸೇವನೆ ಮಾಡ್ತಾ ಬನ್ನಿ, ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿದ್ದೆ. ಅದನ್ನು ಕೇಳಿ ಯಾರೋ ಒಬ್ರು 1 ತಿಂಗಳ ಕಾಲ ಪ್ರತಿನಿತ್ಯ ಆಮ್ಲಾನ ತಂದು ಜ್ಯೂಸ್ ಮಾಡಿಟ್ಕೊಂಡು ಸೇವನೆ ಮಾಡಿದ್ರಂತೆ. ಅವ್ರಿಗೆ ತುಂಬ ಕೂದಲಿನ ಸಮಸ್ಯೆ ಇತ್ತು, ಅವರಿಗೆ ಇವಾಗ ಕೂದಲು ಚೆನ್ನಾಗಿ ಒತ್ತಾಗಿ ಬರ್ತಾ ಇದೆ, ಕೂದಲು ತುಂಬ ಬೆಳೆದಿದೆ, ಉದುರಿಲ್ಲ. ಅವರು ಮೊನ್ನೆ ಬಂದು ಹೇಳಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರು. ಯಾಕೆ ಹೇಳಿದೆ ಅಂದ್ರೆ, ಇದು ಉಪಯೋಗ ಮಾಡೋದ್ರಿಂದ ಪ್ರಯೋಜನ ಆಗತ್ತೆ ಅನ್ನೋದು ನಿಮಗೆ ಗೊತ್ತಿದ್ರೆ ನೀವು ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ ಅನ್ನೋಕ್ಕೋಸ್ಕರ ಹೇಳ್ತಾ ಇರತಕ್ಕಂಥದ್ದು. ಅದರಿಂದ ಬೆಟ್ಟದ ನೆಲ್ಲಿಕಾಯಿಯ ಕಾಲ ಹೆಚ್ಚಾಗಿ ಸೇವನೆ ಮಾಡಿ ಕೂದಲು ಖಂಡಿತವಾಗಿಯೂ ಚೆನ್ನಾಗಿ ಬೆಳೆಯುತ್ತೆ. ನೋಡಿ ಬೆಟ್ಟದ ನೆಲ್ಲಿಕಾಯಿ ಎಷ್ಟು ವಂಡರ್ಫುಲ್, ಫುಲ್ ವಿಟಮಿನ್ ಸಿ ಬೇರೆ ಅದು. ಹೌದು, ಈಗ ಈ ಕಾಲ ಅದು. ಸೊ ಚೆನ್ನಾಗಿ ಇಮ್ಯುನಿಟಿ ಕೊಡುತ್ತೆ ಈ ಕರೋನಾ ಗಿರೋನಾ ಇರೋವಂಥ ಸಂದರ್ಭದಲ್ಲಿ, ಬಾಡಿಗೆ ಬೇಕಾಗಿರೋ ಇಮ್ಯುನಿಟಿಯನ್ನು ಅದು ಕೊಡುತ್ತೆ. ಸಾಲದಕ್ಕೆ ಕೂದಲನ್ನ ಚೆನ್ನಾಗಿ ಪೋಷಣೆ ಮಾಡುತ್ತೆ. ಇನ್ನು ಏನು ಬೇಕು? ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳಿ, ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ಕೊಳ್ಳಿ, ಬೆಟ್ಟದ ನೆಲ್ಲಿಕಾಯಿ ಮೊರಬ್ಬ ಮಾಡ್ಕೊಳ್ಳಿ, ಬೆಟ್ಟದ ನೆಲ್ಲಿಕಾಯಿ ಡೈಮಂಡ್ಕೊಳ್ಳಿ, ಒಳ್ಳೇದು. ಏನಂತೀರಾ? ಕೂದಲು ಕಪ್ಪಾಗಲು ಔಷಧಿ ಮಾಡುವ ವಿಧಾನ. ಒಂದು ಪಾತ್ರೆಯಲ್ಲಿ ನೀರು, ಟೀ ಪುಡಿ ಹಾಕಿ ಕುದಿಯಲು ಇಡಿ. ಚೆನ್ನಾಗಿ ಕುದಿಯಲು ಶುರು ಆದಾಗ ಒಲೆ ಆರಿಸಿ. ನಂತರ ಗೋರಂಟಿ ಪುಡಿ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಪುಡಿ ಹಾಕಿ ಎಲ್ಲಾ ಹೊಂದಿಕೊಳ್ಳುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ 4 ಗಂಟೆಗಳ ಕಾಲ ಅಥವಾ ಇಡೀ ರಾತ್ರಿ ಹಾಗೆ ಇರಲು ಬಿಡಿ. ನಂತರ ಕೂದಲನ್ನು ಪದರ ಪದರವಾಗಿ ಬೇರ್ಪಡಿಸಿ ಈ ಮಿಶ್ರಣವನ್ನು ಕೂದಲಿನ ಎಲ್ಲಾ ಭಾಗಕ್ಕೂ ಹಚ್ಚಿ 1 ಗಂಟೆಗಳ ಕಾಲ ಬಿಟ್ಟು ನಂತರ ತೊಳೆದು ಬಿಡಿ. ಮೊದಲು ವಾರಕ್ಕೆರಡು ಬಾರಿ, ನಂತರ ವಾರಕ್ಕೆ ಒಮ್ಮೆ ಹಚ್ಚಿ ತೊಳೆಯುವುದರಿಂದ ನೈಸರ್ಗಿಕವಾಗಿ ಬಣ್ಣ ಕೂದಲಿಗೆ ಬರುವುದು. ಮನೆಯಲ್ಲೇ ತಯಾರಿಸಿದ ಈ ಕೂದಲು ಕಪ್ಪಾಗಲು ಔಷಧಿಯನ್ನು ಬಳಸಿ ಸೊಂಪಾದ ಸುಂದರವಾದ ಕೇಶರಾಶಿಯನ್ನು ಪಡೆದು ಸಂತೋಷದಿಂದಿರಿ. ಇಂತ ಬ್ಯೂಟಿಫುಲ್ ಟಿಪ್ ಕೊಟ್ಟಿದ್ದಕ್ಕೆ ಅಮ್ಮಂಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅಮ್ಮ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದೇ ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ, ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ ಮತ್ತು SSP ಇಂಗು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬಾಯ್ ಬಾಯ್.